ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಕಂಬಾರ್ ಸೊ ನಿಮ್ಮ ಪ್ರೀತಿಯ ಸಂತೋಷ್ ಲಾಡ್ ಫೌಂಡೇಶನ್ ಸೊ ಇವರಿಂದ ನೇರ ವೀಕ್ಷಣೆಯಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆಯ ದಿನ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ ಸೊ ಕೆಲವಷ್ಟು ವಿದ್ಯಾರ್ಥಿಗಳು ನಾನು ನಿನ್ನೆ ಕೊಟ್ಟಂತಹ ಟಾಸ್ಕ್ಗೆ ಪ್ರತಿಯಾಗಿ ಸೊ ಸಾಕಷ್ಟು ತಮ್ಮ ಉತ್ಸುಕತೆಯನ್ನು ತೋರ್ತಾರೆ ಸೊ ಹೆಂಗಂತಂದ್ರೆ ಒಳ್ಳೆ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಸೊ ಅವುಗಳನ್ನು ನೋಡ್ತಾ ಹೋಗೋಣ ಸೊ ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಸೊ ಈ ಸದ್ಯಕ್ಕಂತೂ ನಿನ್ನೆ ಹೇಳಬೇಕಾದ್ರೆ ಈ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂತಹ ಹೀನಾಯಾನ ಮಹಾಯಾನ ಮತ್ತು ವಜ್ರಾಯಾಣದ ಬಗ್ಗೆ ಹೇಳ್ತಾ ಹೋಗಿದ್ದೆ ಹಾಗಾದರೆ ಈ ಹೀನಾಯಾನ ಮಹಾಯಾನ ಮತ್ತು ವಜ್ರಾಯಾನಗಳು ಎಲ್ಲೆಲ್ಲೇ ಆದವು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಒಂದು ಪ್ರಶ್ನೆ ಒಂದು ಅಂಕದ ದೃಷ್ಟಿಯಿಂದ ಬೇಕಾಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ಒಬ್ಬ ಸಹೋದರಿ ಪ್ರಶ್ನೆ ಮಾಡಿದಾಳೆ ದಕ್ಷಿಣ ಭಾರತದ ಬೌದ್ಧ ಧರ್ಮದ ಒಂದು ಪಂಗಡ ಯಾವುದು ಅಂತ ಪ್ರಶ್ನೆ ಮಾಡಿದಾಳೆ ಒಬ್ಬ ಸಹೋದರಿ ಸೊ ಇಲ್ಲಿ ಶ್ರೀಲಂಕಾ ಈ ಕಡೆ ಬರ್ಮಾ ಹಾಗೆ ಥೈಲ್ಯಾಂಡ್ ಅಂತಕ್ಕಂತಹ ಸ್ಥಳಗಳಲ್ಲಿ ಥೈಲ್ಯಾಂಡ್ ಅಂತಕ್ಕಂಥ ಸ್ಥಳಗಳಲ್ಲಿ ಸೊ ಹೀನಾಯಾನ ಅಂತಕ್ಕಂತಹ ಒಂದು ಪಂಥವಿದೆ ಎಲ್ಲೆಲ್ರಿ ಇಲ್ಲೆಲ್ರಿ ಶ್ರೀಲಂಕಾ ಬರ್ಮಾ ಅಥವಾ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಸೊ ಒನ್ಸ್ ಅಗೇನ್ ಒನ್ಸ್ ಅಗೇನ್ ಹೀನಾಯಾನ ಹೀನಾಯಾನ ಅಂತಕ್ಕಂತಹ ಈ ಪಂಥ ಇರತಕ್ಕಂತಹ ಸ್ಥಳಗಳು ಅಂತ ಬಂದಾಗ ಸೊ ಒಂದು ಶ್ರೀಲಂಕಾ ಸೊ ಎರಡನೇದಾಗಿ ಬರ್ಮಾ ಸೊ ಮೂರನೇದಾಗಿ ಥೈಲ್ಯಾಂಡ್ ಬರ್ಕೊಳ್ರಿ ಇವನ್ನ ಬರ್ಕೊಳ್ರಿ ಸೊ ಇಂಪಾರ್ಟೆಂಟ್ ಸೊ ಇನ್ನ ಹಾಗೆ ಮಹಾಯಾನ ಅಂತ ಬಂದಾಗ ಸೊ ಮಹಾ ಇಲ್ಲಿ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳುದನ್ನು ಮರ್ತಿದ್ದೆ ನಾನು ಶ್ರೀಲಂಕಾದಲ್ಲಿ ಹೀನಾಯಾನ ಅಂತ ಬಂದಿದೆ ಅಂತಂದ್ರೆ ಅಶೋಕ ಚಕ್ರವರ್ತಿ ತನ್ನ ಮಕ್ಕಳನ್ನ ಬೌದ್ಧ ಧರ್ಮದ ಪ್ರಚಾರಕ್ಕೆ ಶ್ರೀಲಂಕಾ ಕಳಿಸಿದ್ದ ನಿರುದ್ಧ ನಗರಕ್ಕೆ ಆ ಮಕ್ಕಳು ಹೋಗಿದ್ದರು ಸೊ ಒಂದು ಬೋಧಿ ವೃಕ್ಷವನ್ನು ತೊಗೊಂಡು ಹೋಗಿದ್ದರು ಅಲ್ಲೇ ಅವ್ರನ್ನ ವೆಲ್ಕಮ್ ಮಾಡಿದವ ತಿಸ್ಸ ಮಹಾರಾಜ ಅಂತ ತಿಳ್ಕೊಂಡು ಅವನ ಹೆಸರು ಬರ್ತದೆ ಸೊ ಅದಕ್ಕೆ ಈ ಭಾಗದಲ್ಲೆಲ್ಲ ಏನಾಗಿದೆ ಅಂತಂದ್ರೆ ಹಿನಾಯಾನ ಧರ್ಮ ಪ್ರಚಾರವಾಗಿದೆ ಸೊ ಇನ್ನು ಹಾಗೆ ಮಹಾಯಾನಕ್ಕೆ ಬಂದಾಗ ಸೊ ಭಾರತದಲ್ಲಿ ಮಹಾಯಾನ ಅಂತಕ್ಕಂತಹ ಬೌದ್ಧ ಧರ್ಮದ ಪ್ರಂಥ ಪ್ರಚಲಿತದಲ್ಲಿದೆ ಸೊ ಹಾಗೆ ಕನಿಷ್ಕ ಅಂತಕ್ಕಂಥವನ್ನು ಚೀನಾಗೆ ಸಂಬಂಧಪಟ್ಟಿದ್ದ ವ್ಯಕ್ತಿ ರೀ ಸೊ ಆ ಧರ್ಮ ಎಲ್ಲಿ ಹೋಗಿದೆ ಅಂದ್ರೆ ಚೀನಾದಲ್ಲಿ ಕೂಡ ಇದೆ ಸೊ ಹಾಗೆ ಅಫ್ಘಾನಿಸ್ತಾನ್ ಭಾಗದಲ್ಲಿಯೂ ಕೂಡ ಎಲ್ರಿ ಎಲ್ರಿ ಅಫ್ಘಾನಿಸ್ತಾನ್ ಅಥವಾ ಅಫ್ಘಾನಿಸ್ತಾನ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಏನಾಗಿದೆ ಅಂದ್ರೆ ಈ ಮಹಾಯಾನಪ್ ಅಂತ ಇದೆ ಒನ್ಸ್ ಅಗೇನ್ ಭಾರತ ಅಫ್ಘಾನಿಸ್ತಾನ್ ಚೀನಾ ಇನ್ನು ಹಾಗೆ ವಜ್ರಯಾನ ಅಂತ ಬಂದಾಗ ಸೊ ಮೂರು ಇಂಪಾರ್ಟೆಂಟ್ ಸ್ಥಳಗಳು ಬರ್ತವೆ ಸೊ ಒಂದನೇದಾಗಿ ಸಿಕ್ಕಿಂ ಭೂತಾನ್ ಮತ್ತು ಟಿಬೆಟ್ಗಳು ಎಲ್ಲರಿ ಎಲ್ಲೆಲ್ಲಿ ಸಿಕ್ಕಿಂನಲ್ಲಿ ಭೂತಾನ್ನಲ್ಲಿ ಭೂತಾನ್ನಲ್ಲಿ ಮತ್ತು ಟಿಬೆಟ್ ಮತ್ತು ಟಿಬೆಟ್ ಸೊ ಈ ಮೂರು ಸ್ಥಳಗಳು ಒಂದು ಸಹ ಏನು ಹೇಳ್ತೀನಿ ಹೀನಾಯಾನ ಅಂತ ಬಂದಾಗ ಶ್ರೀಲಂಕಾ ಬರ್ಮಾ ಥಾಯ್ಲ್ಯಾಂಡ್ ಶ್ರೀಲಂಕಾ ಬರ್ಮಾ ಥಾಯ್ಲ್ಯಾಂಡ್ ಮಹಾಯಾನ ಅಂತ ಬಂದಾಗ ಸೊ ಭಾರತ ಅಫ್ಘಾನಿಸ್ತಾನ್ ಚೀನಾ ಸೊ ಇನ್ನು ವಜ್ರಯಾನ ಅಂತ ಬಂದಾಗ ಸಿಕ್ಕಿಂ ಭೂತಾನ್ ಟಿಬೆಟ್ ಸೊ ಈ ಸ್ಥಳಗಳಲ್ಲಿ ನಾವು ಈ ಮೂರು ಪಂಥಗಳನ್ನು ನೋಡ್ಬೋದು ಇವೆಲ್ಲವೂ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನಂತರದಲ್ಲಿ ಅವು ವಿಂಗಡಣೆಯಾಗಿ ಹೊರಗಡೆಗೆ ಬಂದಿರತಕ್ಕಂಥದ್ದು ಎಸ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಹಾಗಾದ್ರೆ ಆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಮಿತ್ರರೇ ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಎಕ್ಸಾಮ್ ಪರ್ಪಸು ಮಹಾಜನಪದಗಳು ಒಟ್ಟು ಎಷ್ಟು ಅಂದರೆ ಹದಿನಾರು ಸೊ ನೆನಪಿರ್ಲಿ ಈ ಮಹಾಜನಪದಗಳ ಹುಟ್ಟು ಏಕಾಗ್ತದೆ ಅನ್ನೋದು ಇಂಪಾರ್ಟೆಂಟ್ ಸಣ್ಣ ಸಣ್ಣ ಕೆಲವಷ್ಟು ಕುಲಗಳು ಅಥವಾ ಪಂಗಡಗಳು ಸೇರಿ ಒಂದು ತಮ್ಮದೇ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ರಾಜ್ಯಗಳನ್ನು ಕಟ್ಟುವಂತವೆ ಸೊ ಸುಮಾರು ಎಷ್ಟಾಗ್ತವೆ ಅಂದ್ರೆ ಆ ರೀತಿ ಹದಿನಾರು ಸೊ ಎಲ್ಲಿ ಅಂದ್ರೆ ಮಗದದ ಸುತ್ತಲೂ ಅಂತ ಹೇಳ್ತಾರ ಮಗದ ಭಾಗದ ಸುತ್ತಲೂ ಅಥವಾ ಗಂಗಾ ನದಿ ಬಯಲು ಅಥವಾ ಅಥವಾ ಗಂಗಾ ನದಿ ತೀರ ಮಧ್ಯ ಗಂಗಾ ಹೀಗೆ ಸಾಕಷ್ಟು ಹೆಸರುಗಳಿಂದ ಏನು ಮಾಡ್ತಾರೆ ಅಂದ್ರೆ ಅವುಗಳನ್ನು ಕರೀತಾರೆ ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಟ್ಟು ಹದಿನಾರು ಜನಪದಗಳು ಮುಂದೆ ಏನಾಗ್ತವೆ ಅಂತಂದ್ರೆ ಗಣರಾಜ್ಯಗಳಾಗಿ ಬದಲಾಗ್ತವೆ ಹೇಳ್ತೀನಿ ನೋಡ್ರಿ ಮಹಾಜನಪದಗಳು ಮುಂದೆ ಏನಾಗ್ತವು ಅಂತಂದ್ರೆ ಗಣರಾಜ್ಯಗಳಾಗಿ ಗಣರಾಜ್ಯ ಈ ಕಾನ್ಸೆಪ್ಟ್ ನಮಗೆ ಗೊತ್ತದ ಸೊ ಮಹಾಜನಪದಗಳೇ ಮುಂದೆ ಗಣರಾಜ್ಯಗಳಾದವು ಹಾಗಾದರೆ ಈ ಮಹಾಜನಪದಗಳಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಕಾಶಿ ಕೋಸಲ ವತ್ಸ್ಯ ಅಂಗ ವಂಗ ಮತ್ಸ್ಯ ಛೇದಿ ಸಾಕಷ್ಟು ಒಟ್ಟು ಹದಿನಾರು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಕೊನೆಗೆ ಉಳಿತಕ್ಕಂಥದ್ದು ಒಂದೇ ಒಂದು ಮಗದ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಮಗದ ಉಳಿತದೆ ಯಾಕ ಆ ಮಗದ ಒಂದೇ ಉಳಿತದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಹಾಗಾದರೆ ಈ ಮಗದ ಸಾಮ್ರಾಜ್ಯ ಒಂದೇ ಉಳಲಿಕ್ಕೆ ಪ್ರಮುಖ ಕಾರಣಗಳು ಏನಾಗಿರಬಹುದು ಸೊ ನೆನಪಿರಲಿ ಅಂಗ ಅಂತ ಒಂದು ಮಹಾಜನಪದ ಇತ್ತು ಸೊ ಆವಂತಿ ಅಂತ ಒಂದು ಮಹಾಜನಪದವಿತ್ತು ಸೊ ನಂತರದಲ್ಲಿ ವಂಗ ಅಂತ ಒಂದು ಜನಪದವಿತ್ತು ಸೊ ಇವು ಅತಿ ಬಲಿಷ್ಠವಾಗಿರ್ತಕ್ಕಂಥವು ಮತ್ತೊಂದು ಕಾಶಿ ಅಂತ ಬರ್ತದೆ ಮತ್ತೊಂದು ಯಾವ್ದು ಬರ್ತದೆ ಕಾಶಿ ಅಂತ ಬರ್ತದೆ ಇವು ಪ್ರಬಲವಾಗಿರುವಂತಹ ಮಹಾಜನಪದಗಳು ಇವೆಲ್ಲವುಗಳನ್ನ ಮೆಟ್ಟಿ ನಿಂತು ಕೊನೆಗೆ ನಿಂತದ್ದು ಯಾವುದು ಅಂತಂದ್ರೆ ಮಗಧ ಅಂತಕ್ಕಂತಹ ಒಂದು ಆ ಗಣರಾಜ್ಯ ಅಂತ ಕರಿತೀವಿ ಸೊ ಇದರ ಸ್ಥಾಪಕರು ಅಂತ ಬಂತು ಅಂತಂದ್ರೆ ಜರಾಸಂದ ಮತ್ತೆ ಬೃಹದ್ರತ ಸೊಯಾರಿ ಯಾರಿ ಮಗದ ಸಾಮ್ರಾಜ್ಯ ಅಂತ ಬಂದಾಗ ಸ್ಥಾಪಕರು ಯಾರಾಗಿರ್ತಾರೆ ಸ್ಥಾಪಕರು ಜರಾಸಂದ ಬರ್ಕೊಳ್ರಿ ಸ್ಥಾಪಕರು ಜರಾಸಂದ ಮತ್ತು ಜರಾಸಂದ ಮತ್ತು ಬೃಹದ್ರತ ಬೃಹದ್ರತ ಸೊ ಇಂಪಾರ್ಟೆಂಟ್ ಮಗದ ಸಾಮ್ರಾಜ್ಯದ ಸ್ಥಾಪಕರಾರು ಮಗದವನ್ನ ಸಂತತಿಗಳಾವು ಮಗದ ಅಂತಕ್ಕಂಥ ಈ ಕಾನ್ಸೆಪ್ಟ್ ಇಲ್ಲೇ ಯಾಕ ಈ ಹದಿನಾರು ಜನಪದಗಳು ಜಗಳಾಡಿದವು ಅಥವಾ ಗುದ್ದಾಡಿದವು ಅಥವಾ ಹೋರಾಡಿದವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನು ಅಂದರೆ ಈ ಮಗದ ಸಾಮ್ರಾಜ್ಯ ಬೆಳೆದ ರೀತಿ ಇವರು ಕಟ್ಕೊಂಡಿರ್ತಕ್ಕಂತಹ ಒಂದು ಸಂಘಟನೆ ಇವತ್ತಿನ ಈ ಕ್ಲಾಸ್ ಇಷ್ಟು ಇಂಪಾರ್ಟೆಂಟ್ ಅದೇ ಹೇಳ್ತೀನಿ ಎಲ್ಲ ನಾನು ಹೇಳ್ತಕ್ಕಂತಹ ಪ್ರಶ್ನೆಗಳು ಅಥವಾ ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳು ಕೆ ಎಸ್ ಪರ್ಪಸ್ ಕೆ ಪಿ ಎಸ್ ಅವರು ಹೈಯೆಸ್ಟ್ ಸಾರಿ ಕೇಳ್ಯಾರ ಸೊ ಡಿ ಎಡ್ಡಿನ ಟಿ ಟಿ ಎಕ್ಸಾಮ್ಗಳಲ್ಲಿ ಬಿ ಎಡ್ಡಿನ ಟಿ ಇ ಟಿ ಎಕ್ಸಾಮ್ಗಳಲ್ಲಿ ಕೇಳಿದರೆ ಎಸ್ ಡಿ ಎಫ್ ಟಿ ಗಳಲ್ಲಿ ಬಂದಿದ್ದಾವೆ ಕೆ ಎಸ್ ನಲ್ಲಿ ಬಂದಿದ್ದಾವೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇವತ್ತಿನ ಈ ತರಗತಿ ಸೊ ಹಿಂದಿನ ಪಿ ಸಿ ಎಕ್ಸಾಮ್ ಗೆ ಸಿವಿಲ್ ಎಕ್ಸಾಮ್ಗೆ ಗೆ ಅಥವಾ ಡಿ ಆರ್ ಪೊಲೀಸ್ ಎಕ್ಸಾಮ್ಗೆ ಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಹೆಚ್ಚಿದ್ದು ಇಲ್ಲಿ ಹಾಗಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಮಗದವನ್ನಾಳಿದ ಸಂತತಿಗಳು ಇಂಪಾರ್ಟೆಂಟ್ ಮಗದವನ್ನಾಳಿದ ಸಂತತಿಗಳು ಅನ್ನೋದು ಇಂಪಾರ್ಟೆಂಟ್ ಒಂದು ಹರಿಯಂಕ ಸಂತತಿ ಅಂತ ಬರ್ತದೆ ಯಾವ ಸಂತತಿ ಹರಿಯಂಕ ಸಂತತಿ ಅಂತ ಬರ್ತದೆ ಒಂದು ಸೊ ಅದಾದ್ಮೇಲೆ ನಾಗ ಸಂತತಿ ಅಂತ ಬರ್ತದೆ ಸೊ ಅದಾದ್ಮೇಲೆ ನವನಂದರು ಅಂತ ಬರ್ತಾರ ಯಾನಂದರು ಯಾನಂದರು ನವನಂದರು ನವ ಅಂದ್ರ ಒಂಬತ್ತು ಎಸ್ ಒಂಬತ್ತು ಜನ ನಂದರು ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದು ಮಗದವನ್ನ ಸೊ ಹಾಗೆ ಪಿಪ್ಪಲೀವನದ ಮೌರ್ಯರು ಅಂತ ಬರ್ತದೆ ಪಿಪ್ಪಲಿವನದ ಮೌರ್ಯರು ಅಂತ ಬರ್ತದೆ ಹಾಗಾದ್ರೆ ಈ ಮಗದದ ಮೊದಲನೇ ರಾಜಧಾನಿಯನ್ನ ಕೇಳ್ಬೋದು ರಾಜಗೃಹ ಅಥವಾ ಅಥವಾ ರಜ ಅಂತ ಕರೀತಾರೆ ರಜ ಅಂತ ಕರೀತಾರೆ ಸೊ ನಂತರದೊಳಗೆ ಪಾಟಲಿ ಪುತ್ರ ಆಗ್ತದೆ ಅದು ಯಾವಾಗ ಆಗ್ತದೆ ಅಂತ ನಾನು ಹೇಳ್ತೇನೆ ನಿಮ್ಗೆ ಓಕೆ ಸೊ ಪ್ರಶ್ನೆ ನೋಡ್ರಿ ಮಗದ ಒನ್ನಾಳಿದ ಸಂತತಿಗಳು ಯಾವುವು ಒಳಗೆ ಯಾವುದಾದ್ರು ಒಂದು ಇರಲಿಲ್ಲ ಅಂತಂದ್ರೆ ಅದು ಅಲ್ಲ ಅಂತ ಆಗಿರ್ತದೆ ನೆಗೆಟಿವ್ ಪ್ರಶ್ನೆ ಆಗಿರ್ತದೆ ಓಕೆ ಸೊ ಹರಿಯಂಕ ನಾಗಸಂತತಿ ಸೊ ನವನಂದರು ಮತ್ತೆ ಮೌರ್ಯರು ಈ ಮಗದವಣ್ಣ ಆಳಿರ್ತಕ್ಕಂತಹ ಸಾಮ್ರಾಜ್ಯಗಳು ಅಥವಾ ಮಣೆತನಗಳು ಅಥವಾ ಸಂತತಿಗಳು ಅಂತ ಕರೀತಾರೆ ಸೊ ಹಾಗಾದ್ರೆ ಈ ಮಗದವನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೋಬೇಕಾಗಿತ್ತು ಎಸ್ ಇಲ್ಲಿದೆ ನೋಡ್ರಿ ಭೌಗೋಳಿಕ ಹಿನ್ನೆಲೆ ಅನುಪದ ಪದ ಇಂಪಾರ್ಟೆಂಟ್ ಆಗ್ತದೆ ಮಗದವು ಭೌಗೋಳಿಕವಾಗಿರ್ತಕ್ಕಂತಹ ಸಂಪತ್ತನ್ನ ಹೊಂದಿತ್ತು ಅಂತ ಅರ್ಥ ಏನು ಆಗಿದ್ದಾರೆ ಭೌಗೋಳಿಕ ಸಂಪತ್ತು ಅಂತಂದ್ರ ಸೊ ಭೌಗೋಳಿಕ ಸಂಪತ್ತು ಎಂದರೆ ಇಲ್ಲಿ ಸುಮಾರು ಒಂದು ಐದು ಬೆಟ್ಟಗಳಿಂದ ಎಷ್ಟು ಬೆಟ್ಟಗಳಿಂದ ಐದು ಬೆಟ್ಟಗಳಿಂದ ಮಗದ ಸುತ್ತುವರಿಯಲ್ಪಟ್ಟಿತ್ತು ಬೆಟ್ಟಗಳು ಅಂದ್ರೆ ಅರಣ್ಯಗಳು ಎಷ್ಟು ಅರಣ್ಯಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ಅಂತಂದ್ರೆ ಐದು ಅರಣ್ಯಗಳಿಂದ ಸುತ್ತುವರೆಯಲ್ಪಟ್ಟಿತ್ತು ಅಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಐತಿ ಅಂತಂದ್ರ ಮಳೆಯ ಪ್ರಮಾಣ ಜಾಸ್ತಿ ಇರ್ತದೆ ಎಸ್ ಮಳೆಯ ಪ್ರಮಾಣ ಜಾಸ್ತಿ ಇದೆ ಅಂತಂದ್ರ ಅಲ್ಲಿ ಇರುವಂತಹ ಭೂಮಿ ಎಂತಹ ಭೂಮಿ ಕೃಷಿ ಯೋಗ್ಯ ಭೂಮಿ ಎಂತಹ ಭೂಮಿ ಕೃಷಿ ಯೋಗ್ಯ ಭೂಮಿಯಾಗಿರ್ತದೆ ಕೃಷಿ ಯೋಗ್ಯ ಭೂಮಿ ಆಗಿದೆ ಅಂತಂದ್ರ ಅದು ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ ಪ್ರದೇಶವಾಗಿರುತ್ತದೆ ಸೊ ಎಲ್ಲದಕ್ಕೂ ಮಿಗಿಲಾಗಿ ಅಲ್ಲಿರುವಂತಹ ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು ಯಾವ ಮಣ್ಣಿತ್ರಿ ಅಲ್ಲಿ ಮೆಕ್ಕಲು ಮಣ್ಣಿತ್ತು ಸೊ ಇಲ್ಲಿ ಮೂರು ಕಾರಣ ಸಿಕ್ಕು ಹಾಗೆ ಆ ಮಗದದ ಸುತ್ತಲೂ ಸಂಪನ್ಮೂಲ ಇತ್ತು ಎಂಥ ಸಂಪನ್ಮೂಲ ಅಂದ್ರೆ ಕಬ್ಬಿನದ ಅದಿರಿನ ಸಂಪನ್ಮೂಲ ಸೊ ಕಬ್ಬಿನದ ಅದಿರು ಸಿಕ್ತಿತ್ತು ಕಬ್ಬಿನದ ಕಬ್ಬಿನದ ಅದಿರು ಸಿಕ್ತಿತ್ತು ಸೊ ವೆರಿ ಇಂಪಾರ್ಟೆಂಟ್ ಈ ಅದಿರು ಏನನ್ನ ಕೆಲಸ ಕೊಡ್ತ ಅಂತಂದ್ರೆ ಸೊ ನೋಡ್ರಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಲಿಕ್ಕೆ ಏನು ಬೇಕು ಅಂತಂದ್ರೆ ಕಬ್ಬಿನ ಬೇಕಾಗ್ತದೆ ಹಾಗೆ ಈ ಮಗಧವು ಎಲ್ಲ ದಿಕ್ಕುಗಳಿಗೂ ಪಸರಾಗ್ಬೇಕು ಎಲ್ಲ ದಿಕ್ಕುಗಳಿಗೂ ಏನಾಗಿರ್ಬೇಕು ಅಂದ್ರೆ ವೇ ಸಿಕ್ಕಿರ್ಬೇಕು ದಾರಿ ಸಿಕ್ಕಿರ್ಬೇಕು ಅಂತದ್ದೊಂದು ಮಧ್ಯ ಭಾಗದೊಳಗ ಇದ್ದಂತಹ ಸ್ಥಳ ಮಗದವಾಗಿತ್ತು ಸೊ ಹೀಗಾಗಿ ಈ ನಾಲ್ಕು ಸಂತತಿಗಳು ಆ ಮಗಧವನ್ನ ಆಳ್ಲಿಕ್ಕೆ ಆ ಸಾಧ್ಯ ಆಯಿತು ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಸೊ ಮಗಧದ ಅಥವಾ ಮಗದ ಸಾಮ್ರಾಜ್ಯ ಸ್ಥಾಪಕರು ಜರಾಸಂದ ಮತ್ತೆ ಬೃಹದ್ರಥ ಅಂತ ಹೇಳ್ತಾರೆ ಸೊ ರಾಜಧಾನಿ ಅಂದ್ರ ಗಿರಿಯೂರಜ ಅಥವಾ ರಾಜಗೃಹ ಅಂತ ಹೇಳ್ತಾರೆ ನಂತರದಲ್ಲಿ ಪಾಟಲಿಪುತ್ರ ಹಾಗಾದರೆ ಮಗದವನ್ನಾಳಿದ ಇತರೆ ಮಣಿಯಗಳು ಅಥವಾ ಸಂತತಿಗಳು ಯಾವಂದರೆ ಹರಿಯಂಕ ನಾಗ ನವನಂದರು ಮತ್ತು ಮೌರಿರು ಅಂತ ಬರ್ತಾರೆ ಹಾಗಾದರೆ ಈ ಮಗದವನ್ನೇ ಯಾಕೆ ಅಂದರೆ ಸ್ಥಾನವನ್ನಾಗಿ ಮಾಡಿಕೊಂಡಿದ್ರು ನೋಡಲಿಕ್ಕೆ ಭೌಗೋಳಿಕ ಕಾರಣಗಳಿವೆ ಭೌಗೋಳಿಕ ಹಿನ್ನೆಲೆಗಳಿವೆ ಅದಕ್ಕೆ ಮೊದಲನೇ ಕಾರಣ ಅಲ್ಲಿ ಸುತ್ತಲೇ ಏನಾಗ್ತದೆ ಅಂದರೆ ಸುಮಾರು ಒಂದು ಐದು ಬೆಟ್ಟಗಳಿವೆ ಸೊ ಅಲ್ಲಿ ಸರಿಯಾಗಿ ಮಳೆಯಾಗ್ತದೆ ಯಾಕಂದರೆ ಅರಣ್ಯ ಪ್ರದೇಶ ಜಾಸ್ತಿ ಇದೆ ಸೊ ಭೂಮಿ ಏನಾಗ್ತದೆ ಅಂದ್ರೆ ಹೆಚ್ಚು ಕೃಷಿಗೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ ಸೊ ಉತ್ಪಾದನೆಗೆ ಹೆಚ್ಚು ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥ ಭೂಮಿಯಾಗಿದೆ ಸೊ ಹಾಗೆ ಅಲ್ಲೇ ಮಧ್ಯಗಂಗಾ ಅಂತ ಹೇಳ್ತಾರೆ ಈ ಸ್ಥಳವನ್ನು ಯಾವ ಗಂಗಾ ರೀ ಯಾವ ಗಂಗಾ ಮಧ್ಯ ಗಂಗಾ ಅಂತ ಹೇಳ್ತಾರೆ ಸೊ ಆ ಸ್ಥಳದೊಳಗೆ ಮೆಕ್ಕಲು ಮಣ್ಣು ಜಾಸ್ತಿ ಇತ್ತು ಹಾಗೆ ವೆರಿ ಇಂಪಾರ್ಟೆಂಟ್ ಅಲ್ಲಿ ಕಬ್ಬಿಣದ ಅದಿರು ಶಕ್ತಿ ಇತ್ತು ಸೊ ಹೀಗೆ ಹಲವಾರು ಕಾರಣಗಳಿಂದಾಗಿ ಏನಾಗ್ತದೆ ಅಂದರೆ ಮಗದ ಸಾಮ್ರಾಜ್ಯ ಅದೊಂದು ಕೇಂದ್ರ ಸ್ಥಾನವಾಗಿ ಸುಮಾರು ಸಂತತಿಗಳ ಆಳ್ವಿಕೆಗೆ ಒಳಪಡ್ತದೆ ಸೊ ಹಾಗಾದರೆ ಈ ಮಗದವನ್ನಾಳಿರ್ತಕ್ಕಂತಹ ಮೊದಲನೇ ಸಂತತಿ ಹರಿಯಂಕ ಸಂತತಿ ಸೊ ಈ ಹರಿಯಂಕ ಅಂತಕ್ಕಂಥ ಈ ಸಂತತಿಯ ಸ್ಥಾಪಕ ಅಂತ ಬಂತು ಅಂತಂದ್ರೆ ಬಿಂಬಸಾರಣ ಆಗಿರ್ತಾನೆ ಸೊ ಅಶ್ವಘೋಷನ ಬುದ್ಧ ಚರಿತೆ ಯಾವ ಚರಿತೆ ಯಾವ ಚರಿತೆ ರೀ ಅಶ್ವಘೋಷಣ ಅಶ್ವಘೋಷಣ ಚರಿತೆ ಯಾವ ಚರಿತೆ ಬುದ್ಧ ಚರಿತೆ ಅಶ್ವಘೋಷಣ ಚರಿತೆ ಅದರಲ್ಲಿ ಹೇಳ್ತದೆ ಈ ಬಿಂಬಸಾರ ಅನ್ನೋ ವ್ಯಕ್ತಿ ಏನದನ್ನಲ್ಲ ಸೊ ಇವನು ಹರಿಯಂಕ ಸಂತತಿಗೆ ಸಂಬಂಧಿಸಿದವ ಅಂತ ತಿಳಿಸಿಕೊಟ್ಟದೆ ಸೊ ಹಾಗಾದರೆ ಈ ಮಹಾಜನಪದಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದೆರಡು ಅಂಶ ವೆರಿ ಇಂಪಾರ್ಟೆಂಟ್ ಆಗ್ತದೆ ಒಂದು ಬೌದ್ಧ ಧರ್ಮದ ಅಂಗುತ್ತರ ನಿಕಾಯ ಅಂತ ಬರ್ತದೆ ಏನ್ರಿ ಅದು ಬೌದ್ಧ ಧರ್ಮದ ಅಂಗುತ್ತರ ಬೌದ್ಧ ಧರ್ಮದ ಅಂಗುತ್ತರ ನಿಕಾಯ ಅಂತ ಬರ್ತದೆ ಸೊ ಅದು ಏನು ಮಾಡ್ತದೆ ಈ ಮಹಾಜನಪದಗಳ ಬಗ್ಗೆ ಮಹಾಜನಪದಗಳ ಆಡಳಿತದ ಬಗ್ಗೆ ತಿಳಿಸ್ಕೊಡ್ತದೆ ಸೊ ಇನ್ನೊಂದು ಜೈನ ಧರ್ಮದ ಒಂದು ಗ್ರಂಥ ಬರ್ತದೆ ಸೊ ಅದರ ಹೆಸರು ಹಾ ನೋಡೋಣ ನಂತರದಲ್ಲಿ ನೋಡೋಣ ಸೊ ನಾನು ಮಾಡ್ಕೊಂಡು ಹೇಳ್ತೇನೆ ಸೊ ಸಗೇನ ಇದು ಭಗವತಿ ಸೂತ್ರ ಅಂತ ಭಗವತಿ ಸೂತ್ರ ಯಾವ ಸೂತ್ರ ಭಗವತಿ ಸೂತ್ರ ಅಂತೇಳಿ ಸೊ ಇವೆರಡು ಏನು ಮಾಡ್ತವೆ ಅಂತಂದ್ರೆ ಮಹಾಜನಪದಗಳ ಬಗ್ಗೆ ತಿಳಿಸ್ಕೊಡ್ತದೆ ಅದರಲ್ಲಿ ಮಗದವನ್ನಾಗಿರ್ತಕ್ಕಂಥ ಮೊದಲನೇ ಒಂದು ಸಂತತಿ ಹೇಳ್ತೀವಿ ಹರಿಯಂಕ ಸಂತತಿ ಅಂತೇಳಿ ಈ ಹರಿಯಂಕ ಸಂತತಿಗೆ ಸಂಬಂಧಪಟ್ಟ ಬಿಂಬ ಸಾರಣಿ ಏನಾಗಿರ್ತಾನಂದ್ರೆ ಸೊ ಇದರ ಸ್ಥಾಪಕನಾಗಿರ್ತಾನೆ ಸೊ ಈ ಬಿಂಬ ಸಾರನಿಗೆ ಒಬ್ರಲ್ಲ ಇಬ್ರಲ್ಲ ಐದನೂರು ಹೆಂಡಂದಿರು ಐದುನೂರು ಹೆಂಡತಿಯರಿದ್ದರು ಎಷ್ಟು ಹೆಂಡತಿಯರು ಎಲ್ಲಿದರ ಏನು ಇವರು ಶಿಖರ ಚಲೋ ಐತಿ ಸದ್ಯಕ್ಕ ಯಾರಿಗೆ ಐನೂರು ಹೆಂಡತಿಯರು ಬಿಂಬಸಾರನಿಗೆ ಐನೂರು ಹೆಂಡತಿಯರು ಸೊ ಬಿಂಬಸಾರ ಆಡಳಿತವನ್ನು ಮಾಡ್ತಿರಬೇಕಾದ್ರೆ ಅವನ ಅಡಿಯಲ್ಲಿ ಅಥವಾ ಅವನ ಸಾಮ್ರಾಜ್ಯದಲ್ಲಿ ಒಟ್ಟು ಎಂಬತ್ತು ಸಾವಿರ ಹಳ್ಳಿಗಳಿದ್ದವು ವಾ ಎಷ್ಟು ಹಳ್ಳಿಗಳು ರೀ ಎಂಬತ್ತು ಸಾವಿರ ಹಳ್ಳಿಗಳು ಆತನ ಆಡಳಿತಕ್ಕೆ ಒಳಪಟ್ಟಿದ್ದವು ಸೊ ಇಲ್ಲಿ ಯಾಕತ್ತ ಮಹತ್ವವನ್ನು ಪಡಿತಾನ ಅಂತ ಹೇಳ್ತೇನೆ ನಾನು ಇಲ್ಲಿ ಒಟ್ಟು ಎಷ್ಟುನೂರು ಜನ ಹೆಂಡತಿ ಅಂತ ಹೇಳಿದ್ವಿ ಐದುನೂರು ಜನ ಅಂದ್ವಿ ಅದರಲ್ಲಿ ಪ್ರಮುಖವಾಗಿ ಒಂದು ನಾಲ್ಕು ಮಂದಿ ಹೆಸರು ಗೊತ್ತಾಗ್ಯದ ಸಿಗ್ತದೆ ಸೊ ಆ ನಾಲ್ಕು ಮಂದಿ ಒಳಗೆ ಯಾರು ಹೆಚ್ಚು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ನಾಲ್ಕು ಜನ ಇಂಪಾರ್ಟೆಂಟೇ ಸೊ ಮೊದಲನೇ ಹೆಂಡತಿ ಕೋಸಲಾದೇವಿ ಅಥವಾ ಮಹಾಕೋಸಲಾದೇವಿ ಅಂತ ಕರೀತಾರ ಕೋಸಲ ಕೋಸಲ ದೇವಿ ಅಂದ್ರೆ ಈಕೆ ಕೋಶಲ ಅಥವಾ ಕೋಸಲದ ಅರಸನ ಮಗಳಾಗಿದ್ದಳು ಈಕೆಯ ಸಹೋದರ ಈಕೆಯ ಸಹೋದರ ಪ್ರಸನ್ನಜೀತ್ ಈಕೆಯ ಸಹೋದರ ಯಾರಾಗಿದ್ದರು ಎಂದರೆ ಪ್ರಸನ್ನ ಪ್ರಸನ್ನಜೀತ್ ಅಂತ ಆಗಿದ್ದ ಸೊ ಯಾರ ಸಹ ಯಾರ ನಾ ಹೇಳ್ತಾ ಹೋಗ್ತೀನಿ ಸೊ ನೋಡ್ರಿ ಮೊದಲೇ ಹಿಡತಿ ಕೋಸಲಾದೇವಿ ಆಗಿದ್ಲು ಆಕೆಯ ಸಹೋದರ ಯಾರು ಪ್ರಸನ್ಜಿತ್ ಅಂತೇಳಿ ಸೊ ಎರಡನೇ ಹೆಂಡತಿ ಯಾರು ಅಂತಂದರೆ ಚೇತಕನ ಮಗಳು ಚೆಲ್ಲನ ಅಂತ ಬರ್ತಾಳೆ ವೈಶಾಲಿಯ ಚೇತಕ ಎಲ್ಲಿಯ ಚೇತಕ ವೈಶಾಲಿಯ ವೈಶಾಲಿಯ ಸೊ ಮುಡವಲ್ ಯಾಕೋ ಮಾರ್ಕರ್ ನೋಡೋಣ ಅಂತ ವೈಶಾಲಿಯ ಚೇತಕ್ ಅಂತಿದ್ದ ಆತನ ಮಗಳಿದ್ಲು ಆಕೆಯ ಹೆಸರು ಚೆಲ್ಲನ ಬರಿತಾ ಹೋಗ್ರಿ ಆಕೆಯ ಹೆಸರು ಚಲ್ಲಣ ಅಂತ ಆಕೆಯ ಹೆಸರು ಸೊ ನಂತರದಲ್ಲಿ ಮಾದ್ರಕ ರಾಜ ಮುದ್ರಕ ಅಂತಿದ್ದ ಸೊ ಅವನ ಮಗಳು ಖೇಮ ಅಂತ ದೊಡ್ಡ ಖೇ ಖೇಮ ಅಂತ ಸೊ ಇನ್ನು ನಾಲ್ಕನೇದಾಗಿ ವಾಸವಿ ಅಥವಾ ವೈದೇಹಿ ಅಂತ ಬರ್ತಾಳ ವಾಸವಿ ಅಥವಾ ವೈದೇಹಿ ಅಂತ ಬರ್ತಾಳ ಸೊ ನಾಲ್ಕು ಜನರ ಹೆಸ್ರು ಹೇಳ್ತೀನಿ ಕೋಸಲಾದೇವಿ ಚೆಲ್ಲಣ ಸೊ ಹಾಗೆ ಖೇಮ ಮತ್ತೆ ಕೊನೆಯದಾಗಿ ಇನ್ನೊಬ್ಬಳ ಹೆಸರು ವಾಸವಿ ಅಥವಾ ವೈದೇಹಿ ಅಂತ ಕರೀತಾರೆ ಇಲ್ಲೇ ಖೇಮ ಅಂತ ಹೇಳಿದ್ನಲ್ಲ ಆ ಖೇಮ ಅಂತಕ್ಕಿ ಈ ಬಿಂಬಸಾರಣನ ಬೌದ್ಧ ಧರ್ಮಕ್ಕೆ ಕರೆದೊಯ್ದವಳು ಹಾಗೆ ಬಿಂಬಸಾರಣ ಸಾಮ್ರಾಜ್ಯದ ವಿಸ್ತರಣೆಗೆ ಈ ಮೊದಲಿಬ್ಬರು ಕಾರಣರಾಗ್ತಾರೆ ಒಬ್ಬಳು ಕೋಶಲಾದೇವಿ ಇನ್ನೊಬ್ಬಕ್ಕೆ ಚಲ್ಲಣ ಸೊ ಕೋಸಲಾದೇವಿ ಯಾಕೆ ಇಂಪಾರ್ಟೆಂಟ್ ಆಗ್ತಾಳೆ ಅಂತಂದ್ರೆ ಮದುವೆ ತಕ್ಷಣ ಕ ಕೋಸಲಾದೇವಿ ಕಾಶಿ ಪ್ರಾಂತ್ಯವನ್ನು ಬಳುವಳಿಯಾಗಿ ತಗೊಂಡು ಬಂದಳು ಅಂದ್ರೆ ಬಿಂಬಸಾರಣ ಒಂದು ಸಾಮ್ರಾಜ್ಯದ ವಿಸ್ತರಣೆ ಹೇಗಾಗ್ತದೆ ಎಸ್ ಮದುವೆ ಅಥವಾ ವೈವಾಹಿಕ ಸಂಬಂಧದಿಂದ ಬೆಳೀತದೆ ಸೊ ಎರಡನೇದಾಗಿ ಚಲ್ಲಣ ಅಂತ ಹೇಳಿದೆ ಸೊ ಆಕೆಯನ್ನು ಮದುವೆ ತಕ್ಷಣಕ್ಕೆ ಆ ಬಿಂಬಸಾರಣ ಒಂದು ಸಾಮ್ರಾಜ್ಯ ನೇಪಾಳದ ಗಡಿವರೆಗೂ ಹೋಗ್ತದೆ ನೇಪಾಳದವರೆಗೂ ಅಂದರೆ ಆ ವೈಶಾಲಿಯ ಒಂದು ಗಡಿ ಕೊನೆಯಲ್ಲಿಗಿತ್ತು ಅಂದರೆ ನೇಪಾಳದವರೆಗೂ ಇತ್ತು ಅಂತ ಅರ್ಥ ಆಗ್ತದೆ ಸೊ ಅದಕ್ಕೆ ಹಾಗೆ ಮೂರನೆಯವಳು ಅಂತ ಹೇಳಿದ್ನಲ್ಲ ಸೊ ಆ ಆ ಖೇಮ ಅಂತೇಳಿ ಸೊ ಆ ಖೇಮ ಆ ಖೇಮ ಏನು ಮಾಡಿದ್ಲು ಅಂತಂದರೆ ಈ ನಮ್ಮ ಬಿಂಬಸಾರಣನ ಬೌದ್ಧ ಧರ್ಮಕ್ಕೆ ಮತಾಂತರಿಸ್ತಾಳೆ ಕರೆದುಕೊಂಡು ಹೋಗ್ತಾಳೆ ಎಸ್ ಹಾಗೆ ಕೊನೆಯವಳು ವೈದೇಹಿ ಅಥವಾ ವಾಸವಿ ಯಾಕೆ ಇಂಪಾರ್ಟೆಂಟ್ ಆಗ್ತಾಳೆ ಅಂತಂದ್ರೆ ಸೊ ಬಿಂಬಸಾರ ಬಂಧನದಲ್ಲಿದ್ದಾಗ ಎಲ್ಲಿದ್ದಾಗ ಬಂಧನದಲ್ಲಿ ಯಾರು ಬಂಧನದಲ್ಲಿಟ್ಟರು ಅಂತ ಹೇಳ್ತಾನೆ ಬಂಧನದಲ್ಲಿ ಇದ್ದಾಗ ಬರಿತಾ ಹೋಗ್ರಿ ವೆರಿ ಇಂಪಾರ್ಟೆಂಟ್ ಸೊ ಬಂಧನದಲ್ಲಿದ್ದಾಗ ಸೊ ಆತನನ್ನು ನೋಡಿಕೊಂಡವರು ಯಾರು ಅಂತ ಎಕ್ಸಾಮಿಗೆ ಕೇಳ್ಯಾರ ವೈದೇಹಿ ಅಥವಾ ವಾಸವಿ ಅಂತ ಆಗ್ತಾಳೆ ಹಾಗೆ ಈ ಬಿಂಬಸಾರನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಅಂತ ಬಂದಾಗ ಅಂಗದ ಅಂತಕ್ಕಂಥ ಒಂದು ರಾಜ್ಯ ಯಾವ ರಾಜ್ಯ ಅಂಗದ ಅಂತಕ್ಕಂಥದ್ದು ಒಂದು ರಾಜ್ಯ ಆ ಅಂಗದ ರಾಜ್ಯದಲ್ಲಿ ಬೃಹದ್ರತ ಅಂತಕ್ಕಂಥ ಒಬ್ಬ ರಸ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಸೊ ಅವನ ಮೇಲೆ ಈ ಬಿಂಬಸಾರ ದಾಳಿಯನ್ನ ಮಾಡಿ ಅವನಿಂದ ಚಂಪಾ ಅಂತಕ್ಕಂತಹ ಒಂದು ಪ್ರಾಂತ್ಯವನ್ನು ಗೆದ್ದುಕೊಂಡ ಯಾವ ಪ್ರಾಂತ್ಯವನ್ನ ಯಾವ ಪ್ರಾಂತ್ಯವನ್ನ ಚಂಪಾ ಅನ್ನುವಂತಹ ಒಂದು ಪ್ರಾಂತ್ಯವನ್ನು ಗೆದ್ದುಕೊಂಡ ಸೊ ಗೆದ್ದುಕೊಂಡ ತಕ್ಷಣಕ್ಕೆ ತನ್ನ ಮಗನಾದ ಕುಣಿಕಣ್ಣನ್ನು ಯಾರನ್ನು ಕುಣೀಕ ಅಥವಾ ಅಜಾತ ಶತ್ರು ಅಂತ ಬರ್ತದೆ ತನ್ನ ಮಗನಾದ ಕುಣೀಕನನ್ನು ಅಲ್ಲಿಯ ರಾಜ್ಯಪಾಲನನ್ನಾಗಿ ನೇಮಕವನ್ನು ಮಾಡಿದ ಸೊ ಒನ್ಸಗೇನು ಹೇಳ್ತೀನಿ ಅಂಗದನು ರಾಜ್ಯ ಅಲ್ಲಿಯ ಅರಸ ಬೃಹದ್ರಥ ಅಂತೇಳಿ ಸೊ ಅವನ ಒಂದು ಸ್ಥಳವಾಗಿರ್ತಕ್ಕಂಥ ಚಂಪಾದ ಮೇಲೆ ದಾಳಿಯನ್ನು ಮಾಡಿದ ಗೆದ್ದುಕೊಂಡ ತನ್ನ ಮಗನಾದ ಕುಣೀಕನನ್ನು ಅಲ್ಲಿಗೆ ರಾಜ್ಯಪಾಲನನ್ನಾಗಿ ಮಾಡಿದ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಥಳ ಬರ್ತದೆ ಆವಂತಿ ಯಾವುದ್ರ ಸ್ಥಳ ಆವಂತಿ ಅಲ್ಲಿಯ ಅರಸ ಪ್ರದ್ಯೋದಕ ಅಂತ ಅವನ ಹೆಸರು ಬರೀರಿ ವೆರಿ ಇಂಪಾರ್ಟೆಂಟ್ ಪ್ರದ್ಯೋದಕ ಅಂತ ಆತನ ಹೆಸರು ಆ ಪ್ರದ್ಯೋದಕನಿಗೆ ಒಂದು ರೋಗ ಇತ್ತು ಆ ರೋಗವನ್ನು ಪಾಂಡುರೋಗ ಅಂತ ಹೇಳ್ತಾರ ಯಾವ ರೋಗ ಪಾಂಡುರೋಗ ರೋಗ ಅಂದ್ರೆ ಯಾವ ರೋಗ ರೀ ಅಂತ ಪ್ರಶ್ನೆ ಮೂಡ್ತದೆ ದೊಡ್ಡದು ಯಾವುದಲ್ಲ ಕಾಮಾಲೆ ರೋಗ ಯಾವ ರೋಗ ಕಾಮಾಲೆ ರೋಗ ಆ ರೋಗವನ್ನು ಗುಣಪಡಿಸಲಿಕ್ಕೆ ತನ್ನ ಆಸ್ಥಾನದ ವೈದ್ಯನಾದ ಜೀವಕನನ್ನ ಅಲ್ಲಿಗೆ ಕಳುಹಿಸಿದ್ದ ಎಲ್ಲಿಗೆ ಆವಂತಿಗೆ ಸೊ ಆ ಜೀವಕ ಆ ಪಾಂಡುರೋಗವನ್ನು ಪ್ರದ್ಯೋದಕನ ಪಾಂಡುರೋಗವನ್ನು ಗುಣಪಡಿಸಿದ ಹೀಗಾಗಿ ಆ ಪ್ರದ್ಯೋದಕನಿಗೂ ಮತ್ತು ಬಿಂಬಸಾರಣಿಗೂ ಸ್ನೇಹ ಬೆಳೀತದ ಅಂದರೆ ಅಲ್ಲಿಯೂ ಕೂಡ ಬಿಂಬಸಾರಣ ಒಂದು ಸಾಮ್ರಾಜ್ಯ ಏನಾಗ್ತದೆ ವಿಸ್ತರಣೆಯಾಗ್ತದೆ ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಬಿಂಬಸಾರಣಿಗೆ ಒಂದು ಕಂಟಕ ಎದುರಾಗ್ತದೆ ಆತನ ಮಗ ಕುಣಿಕ ಅಥವಾ ಅಜಾತ ಶತ್ರು ಸೊ ಏನು ಮಾಡಿದ ಅಂತಂದರೆ ಅಧಿಕಾರದ ಆಶೆ ಅವನಲ್ಲಿ ಇತ್ತು ಸೊ ಇನ್ನೊಂದು ಬುದ್ಧನ ಒಬ್ಬ ವಂಶಸ್ಥರು ಅಂತ ಹೇಳ್ತಾರೆ ದೇವದತ್ತ ಅಂತ ತಿಳ್ಕೊಂಡು ಆ ದೇವದತ್ತನ ಚೇತೋವಾಣಿಯಂತೆ ಅಂತ ಹೇಳ್ತಾರೆ ಪದದ ನೋಡ್ರಿ ಹೇಳಿ ಹೇ ಹೇಗೆ ಹೇಳ್ತಾ ಇದ್ದೀನಿ ಅದು ಚೇತೋವಾಣಿ ಅಂದ್ರೆ ಒಳ್ಳೆಯ ಮಾತು ಅಂತ ನಿಷೇಧ ಅವಂಗ ಕುಣಿಕನಿಗೆ ಅಥವಾ ಅಜಾತ ಶತ್ರುನಿಗೆ ಬಂಧಿಸುವಂತ ಬಂಧಿಸಿಬಿಟ್ಟ ಸೊ ಅದ ವೇಳೆಯಲ್ಲಿ ಆ ವೈದೇಹಿ ಅಥವಾ ವಾಸವಿ ಅಂತ ಹೇಳಿದ್ನಲ್ಲ ಬಂಧನದಲ್ಲಿ ಇದ್ದಂತ ಬಿಂಬಸಾರನನ್ನ ನೋಡಿಕೊಂಡವಳು ಎಸ್ ಇಲ್ಲಿ ಕೇಳ್ರಿ ಇನ್ನ ಇಲ್ಲಿ ಇಲ್ಲೇನು ಬಂಧನದಲ್ಲಿ ಇದ್ನಲ್ಲ ಈ ಬಿಂಬಸಾರ ಅವನನ್ನ ಅಂತ ದೇವದತ್ತ ಆಜ್ಞೆಯನ್ನ ಮಾಡಿದ ಅಂತ ಚೇತೋವಾಣಿಯನ್ನ ನೋಡಿದ ಸೊ ಹೀಗಾಗಿ ಕುಣಿಕ ಅಥವಾ ಅಜಾತ ಶತ್ರು ತನ್ನ ತಂದೆಯನ್ನ ಕೊಂದ ಹೀಗಾಗಿ ಆತನಿಗೆ ಬಿರುದಿದೆ ಪಿತೃಘಾತಕ ಯಾವ ಘಾತಕ ಪಿತೃಘಾತಕ ಅಂತ ಬಿರುದ ಎಸ್ ಹಾಗಾದ್ರೆ ಆ ಪಿತೃಘಾತ ಅಂತಕ್ಕಂತಹ ಬಿರುದನ್ನ ಏನ್ಪಾಡ್ದಲ್ರಿ ಅಜಾತ ಶತ್ರು ಅನ್ನೋ ಬಗ್ಗೆ ನೋಡೋದಾತು ಅಂತಂದ್ರೆ ಆ ಬಹಳ ಮಹತ್ವವಾಗಿರ್ತಕ್ಕಂತಹ ವ್ಯಕ್ತಿ ಅಜಾತ ಶತ್ರು ಈ ಹರಿಯಂಕ ಸಂತತಿಯ ಒಬ್ಬ ಶ್ರೇಷ್ಠ ಆಡಳಿತಗಾರ ಶ್ರೇಷ್ಠ ಅರಸ ಶ್ರೇಷ್ಠ ದೊರೆ ಅಂತ ಕರೀತಾರೆ ಎಕ್ಸಾಮ್ ಪರ್ಪಸ್ ಒಂದೆರಡು ಪಾಯಿಂಟ್ಗಳು ಬರ್ತವೆ ಸೊ ಆ ಎಕ್ಸಾಮ್ ಪರ್ಪಸ್ ಆ ಎರಡು ಪಾಯಿಂಟ್ಗಳು ಯಾವಾಗಿರ್ತವು ಅಂತಂದ್ರೆ ಆತ ತಾನೇ ಕಂಡು ಹಿಡಿದಿರ್ತಕ್ಕಂತಹ ಒಂದೆರಡು ಯುದ್ಧ ಕಲೆಗಳು ತಾನೇ ಕಂಡು ಹಿಡಿದಿರ್ತಕ್ಕಂಥ ಯುದ್ಧ ಕಲೆಗಳು ಅವು ವೆರಿ ಇಂಪಾರ್ಟೆಂಟ್ ಆಗ್ತವೆ ಈ ಈ ಅಜಾತ ಶತ್ರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಅಂತ ಹೇಳಿದಿಲ್ಲ ಒನ್ಸ್ ಅಗೇನ್ ಒನ್ಸ್ ಅಗೇನ್ ನಾನು ಬರಿತೀನಿ ಆ ಹಿಂದಿಲ್ಸಲಿಗೆ ಹೋತಲ್ಲ ಸೊ ಅವನು ಕೂಡ ನಾನು ವಾಪಸ್ ಬರಿತೀನಿ ಡೌನ್ ಪರಿ ಸೊ ಅದನ್ನ ಹೇಳಿದ್ದನ್ನ ನೀವು ಬರ್ದಿರಿ ಅಂತ ಅನ್ಕೊಳ್ತೀನಿ ಕ್ಲಿಯರ್ ಆಗಿ ಬಹಳ ಡೀಟೇಲ್ ಆಗಿ ಕೊಡ್ತಿದ್ದೀನಿ ನನ್ನ ಮಾಹಿತಿ ಅದಕ್ಕೆ ಸೊ ಅಜಾತ ಶತ್ರು ಹರಿಯಂಕ ಸಂತತಿಯ ಎಂಥ ದೊರೆ ಶ್ರೇಷ್ಠ ದೊರೆ ಶ್ರೇಷ್ಠ ಅರಸ ಅಥವಾ ದೊರೆ ಸೊ ಎಸ್ ಶ್ರೇಷ್ಠ ದೊರೆ ಅಥವಾ ಅರಸ ಆಗಿರಲಿ ಸೊ ಯಾಕೆ ಅಂತಂದ್ರೆ ಆತನ ಆಡಳಿತ ಆಗಿತ್ತು ಆಡಳಿತ ಪ್ರಕ್ರಿಯೆ ಆಗಿತ್ತು ಇಲ್ಲಿ ನೋಡ್ರಿ ಈ ಅಜಾತಶತ್ರು ಆಡಳಿತಕ್ಕೆ ಬಂದಾಗ ತನ್ನ ಅಪ್ಪನನ್ನ ಕೊಂದಿದ್ದ ಸೊ ಅಂದ್ರೆ ಇಲ್ಲಿ ಪ್ರಸನ್ನ ಜೇತ ಅಂತ ಹೇಳಿದ್ದೆ ನನ್ನ ಹೆಸರು ಯಾರ ಸಹೋದರ ಯಾರ ಸಹೋದರ ಕೋಸಲಾದೇವಿ ಮಹಾಕೋಸಲಾದೇವಿಯ ಸಹೋದರನಾಥ ಅಲ್ಲಿ ಬಿಂಬಸಾರ ಸತ ತಕ್ಷಣಕ್ಕೆ ಇಲ್ಲಿ ಆ ಕೋಸಲಾದೇವಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದ್ಲು ಮಣನೊಂದು ಆಕೆಯು ಕೂಡ ಸತ್ತು ಹೋದ್ಲು ಸರಿ ಆಕೆ ಸತ್ತು ಹೋದ ಮೇಲೆ ಪ್ರಸನ್ನ ಜೇತ ಅಜಾತ ಶತ್ರುವಿನ ಮೇಲೆ ದಾಳಿಯನ್ನು ಮಾಡಿದ ಯುದ್ಧವನ್ನು ಮಾಡಿದ ಆದರೆ ಆ ಯುದ್ಧದಲ್ಲಿ ಆ ಪ್ರಸನ್ನ ಜೇತ ಏನಾದಂದರೆ ಸೋತು ಹೋದ ಅವ ಸೋತ ತಕ್ಷಣಕ್ಕೆ ಅಜಾತ ಶತ್ರು ಸುಮ್ಮಿರಲಿಲ್ಲ ಪ್ರಸನ್ನ ಜೇತನಿಗೆ ಹೋಗಕ್ಕೆ ಹೆಣ್ಮಗಳಿದ್ಲು ಆಕೆ ಹೆಸರು ವಿಜ್ಜಳೆ ಅಂತ ಆಕೆ ಹೆಸರು ಏನ್ರಿ ಆಕೆ ಹೆಸರು ವಿಜ್ಜಳೆ ರೈಟ್ ಆಗೋದು ನೋಡ್ರಿ ಆಕೆ ಹೆಸರು ಏನ್ರಿ ಸೊ ಹಾಗಾದ್ರೆ ಆ ಯುದ್ಧದಲ್ಲಿ ಆ ಯುದ್ಧದಲ್ಲಿ ಈ ಅಜಾತ ಶತ್ರು ಬಳಸಿದಂತಹ ಯುದ್ಧ ಕಲೆಗಳು ತಾನೇ ಏನ್ ಮಾಡಿದ್ವು ಅಂದ್ರೆ ಕಂಡು ಹಿಡಿದಿದ್ದು ಸ್ವತಃ ತಾನೇ ಮುಂದೆ ತುಂಬ ಕಂಡು ಹಿಡಿದಿದ್ದು ಸೊ ಅಲ್ಲಿ ನೋಡ್ರಿ ಯುದ್ಧ ತಂತ್ರಗಳು ಯಾವ್ಯಾವ ಅಂದ್ರೆ ಒಂದು ಮಹಾಶೀಲಕಂಠ ಮತ್ತೊಂದು ರಥಮುಸಲಕ ಅಂತ ಕರೀತಾರ ಒಂದು ಮಹಾಶೀಲ ಕಂಠ ಮತ್ತೊಂದು ರಥಮುಸುಲಕ ಯಾರಾದ್ರೂ ಬಾಹುಬಲಿ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಫಿಲಮ್ ನೋಡಿದ್ರೆ ಗೊತ್ತಾಗ್ತದೆ ಮಹಾಶೀಲ ಕಂಠ ಎಂದರೆ ಕಲ್ಲೆಸೆಯುವ ಯಂತ್ರ ಕಲ್ಲೆಸೆಯುವ ಕಲ್ಲೆಸೆಯುವ ಯಂತ್ರ ಸೋ ಬೆಸ್ಟ್ ಪಾಯಿಂಟ್ ಬರ್ಕೊಳ್ರಿ ವಿದ್ಯಾರ್ಥಿಗಳೇ ಅದನ್ನ ಕಲ್ಲೆಸೆಯುವ ಯಂತ್ರ ಅಂತಂದ್ರೆ ಮತ್ತೇನಲ್ಲ ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಕವಣೆ ಅಂತ ಕರಿತೀವಿ ಸೊ ಹಿಂಗಿರ್ತದ ಅದು ಹಿಂಗ ಹಿಂಗೆ ಹಿಂಗೆ ಗಟ್ಟಿಗ್ ಇರ್ತದ ಸೊ ಇದಕ್ಕೊಂದು ರಬ್ಬರಿನ ಆಕಾರದ ಒಂದು ವಸ್ತುವನ್ನು ಕಟ್ಟಿರ್ತಾರೆ ಹಿಂಗೆ ಸೊ ಇಲ್ಲಿ ಕಲ್ಲು ಹಿಡಿದದ ಅದನ್ನ ಹಿಂದಕ್ಕೆ ಹಿಂಗೆ ಹೊಡೆದು ಬಿಡುದು ಬಂದ್ಬಿಡ್ತದೆ ಸ್ವಲ್ಪ ಅದು ಮಾಡಿಫಿಕೇಶನ್ ಆಗಿರ್ತದೆ ಅಷ್ಟೇ ಸೊ ಇನ್ನೊಂದು ಇಲ್ಲದ ಅಲ್ಲ ರಥ ಮುಸುಲಕ್ಕ ಅನ್ನೋದು ರಥದ ಚಕ್ರ ಎಲ್ಲಿಯ ಚಕ್ರ ಎಲ್ಲಿಯ ಚಕ್ರ ರಥದ ಚಕ್ರ ಆ ರಥದ ಚಕ್ರಕ್ಕೆ ಕಬ್ಬಿನದ ಅಥವಾ ಲೋಹದ ಅಥವಾ ಲೋಹದ ಚಕ್ರವನ್ನ ಸುತ್ತುವುದು ಅಥವಾ ಕಟ್ಟುವುದು ಹಿಂಗ ರಥದ ಗಾಳಿ ಇರ್ತದ ಸೊ ಈ ರಥದ ಕಾಲಿಗೆ ಅಟ್ಯಾಚ್ ಕೊಟ್ಟಿರೋದು ಸೊ ಅದು ಇಲ್ಲಿ ಏನಾಗ್ತದ ಅಂತಂದ್ರೆ ಗರ 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 ಸುತ್ತಿರ್ತದೆ ಎದುರಿಗೆ ಯಾರು ಬಂದರೂ ಏನು ಮಾಡ್ತದೆ ಅದು ಕೊಚ್ತಾ ಹೋಗ್ತದೆ ಬಾಹುಬಲಿ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ದೊಡ್ಡದೊಂದು ಕೋಟೆಯ ಮೇಲೆ ನಿಂತ್ಕೊಂಡು ಹಿಂಗೆ ಹಿಂಗೆ ಕಲ್ಲುಗೆದು ನೋಡಿರ್ತೀರಿ ಸೊ ಅದ್ಯಾವುದೋ ಒಂದು ಒಂದು ಬಟ್ಟೆಗೆ ದೊಡ್ಡ ಕಲ್ಲುಗಳನ್ನು ಕಟ್ಟಿ ಬಿಡ್ತಕ್ಕಂಥದ್ದು ಅದು ಏನಂದರೆ ಕಲ್ಲೆಸೆಯುವ ಯಂತ್ರ ಆಗಿರ್ತದೆ ಸೊ ಇನ್ನೊಂದು ರಥದ ಗಾಲಿ ತಿರುಗ್ತಾ ತಿರುಗ್ತಾ ಎದುರಿಗೆ ಬಂದವರೆಲ್ಲ ಕಚುವಂತ ಹೋಗ್ತದಲ್ಲ ಅದು ಏನಾಗಿರ್ತದೆ ರಥ ಅನ್ನು ಕಾನ್ಸೆಪ್ಟನ್ನು ಅಂತ ನಾನು ಅಂದ್ಕೊಂಡಿನಿ ಸೊ ಕಾನ್ಸೆಪ್ಟ್ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ಲಿಕ್ಕದ ಸೊ ಅದಕ್ಕೆ ಈ ಅಜಾತ ಶತ್ರು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅಜಾತ ಶತ್ರು ಕೊನೆಯಲ್ಲಿ ತನ್ನನ್ನು ತಾನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ನಾನು ಮಾಡಿದ್ದು ಸರಿ ಆಯಿತು ಹೆಂಗೆ ಅಂದ್ರೆ ತಂದೆಯನ್ನ ಕೊಂದು ಆಡಳಿತಕ್ಕೆ ಬಂದಂಥ ಮೊದಲಿಗೆ ಐತೆ ಈಗ ನಾವು ಮಧ್ಯಗಿನ ಭಾರತದಲ್ಲಿ ನೋಡ್ತೀವಿ ಆದರೆ ಈ ಸದ್ಯಕ್ಕೆ ನಾವು ಪ್ರಾಚೀನ ಭಾರತದಲ್ಲಿ ಅಧ್ಯಯನ ಮಾಡಲಿಕ್ಕೆತ್ತೀವಲ್ಲ ಇಲ್ಲಿವರೆಗೆ ಯಾರು ಅಪ್ಪನ ಕೊಂದು ಅಧಿಕಾರಕ್ಕೆ ಅಂತ ಹೇಳಿರಲಿಲ್ಲ ಪ್ರಪ್ರಥಮ ಬಾರಿಗೆ ಇದೇ ವ್ಯಕ್ತಿ ಈಗ ತಂದೆಯನ್ನ ಕೊಂದು ಅರಸನಾಗಿರ್ತಕ್ಕಂಥವನು ಸಿಂಹಾಸನಕ್ಕೆ ಬಂದಿರತಕ್ಕಂಥವನು ಅಂತ ಒಂದು ಪದ ಬಳಸಲಿಕ್ಕತ್ತಿದ್ದೇನೆ ಸೊ ಕೊನೆಯಲ್ಲಿ ಅಜಾತ ಶತ್ರು ತನ್ನ ತಪ್ಪಿನ ಅರಿವಾಗ್ತದೆ ಸೊ ಗೊತ್ತದೆ ಅಲ್ಲೇ ನೋಡಿ ನೋಡಿರಿ ಬೌದ್ಧ ಸಮ್ಮೇಳನಗಳು ಅಜಾತ ಶತ್ರು ಅಂತ ಒಂದನೇದ ಬಂದದಲ್ಲ ಸೊ ಅಂದ್ರೆ ಬುದ್ಧನನ್ನ ಭೇಟಿಯಾದ ಯಾರನ್ನ ಭೇಟಿಯಾದ ಬುದ್ಧನನ್ನ ಭೇಟಿಯಾಗಿ ತಂದೆಯನ್ನ ತಾನೇ ಕೊಂದಿರುವುದಾಗಿ ತಾನೇ ಕೊಂದಿರುವುದಾಗಿ ಒಪ್ಪಿಕೊಂಡ ಕೊಂದಿರುವುದಾಗಿ ಒಪ್ಪಿಕೊಂಡ ಅಂತ ಯಾವುದು ಶಾಸನ ತಿಳಿಸ್ತದೆ ಅನ್ನೋದು ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮ್ ಬಾರ್ಹತ್ ಶಾಸನ ಯಾವ ಶಾಸನ ಅದಕ್ಕೆ ಬಾಹವತ್ ಶಾಸನವು ಅಂತಾರೆ ಅಥವಾ ಬಾರ್ಹಾತ್ ಶಾಸನವು ಅಂತಾರ ಬಾರ್ಹಾತ್ ಬಾರ್ಹಾತ್ ಶಾಸನವು ಅಂತಾರ ಸೊ ವೆರಿ ಇಂಪಾರ್ಟೆಂಟ್ ಈಗಿನಿಷ್ಟೋ ತನಕ ಹೇಳಿದ್ನಲ್ಲ ಅವ ವಿಜ್ಜಳನ ಮದುವೆಯಾದ ವಿಜ್ಜಳಳು ಪ್ರಶಂಜಿತನ ಮಗಳು ಫಾರ್ಟಿ ಪರ್ಸೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಅಜಾತ ಶತ್ರು ಬುದ್ಧನನ್ನು ಭೇಟಿಯಾಗಿದ್ದಾನೆ ಎಸ್ ಅಂತ ತಿಳಿಸ್ತಕ್ಕಂಥದ್ದು ಯಾವುದು ಬಾಹವತ್ ಶಾಸನ ಅಥವಾ ಬಾರ್ಹತ್ ಶಾಸನ ಅಂತ ಹೇಳ್ತಾರೆ ಎಸ್ ಮುಂದೆ ಹೋಗೋಣ ಸೊ ಹಾಗೆ ಆ ಅಜಾತ ಶತ್ರು ತಾನು ಆಡಳಿತದಲ್ಲಿ ಇದ್ದಾಗಲೇ ತಾನು ಆಡಳಿತದಲ್ಲಿ ಇದ್ದಾಗಲೇ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ್ದ ಯಾರನ್ರಿ ಉತ್ತರಾಧಿಕಾರಿ ಸೊ ಆ ಉತ್ತರಾಧಿಕಾರಿಯೇ ಉದಯನ್ ಆ ಉತ್ತರಾಧಿಕಾರಿಯೇ ಉದಯನ್ ಅವನ ಅಳಿಯ ಯಾರಳಿಯ ಅಜಾತಶತ್ರುವಿನ ಅಳಿಯ ಇದೇ ಉದಯನ್ ಪಾಟಲಿ ಪುತ್ರ ನಗರವನ್ನು ನಗರವನ್ನು ನಿರ್ಮಿಸಿದ ನಗರವನ್ನು ನಿರ್ಮಿಸಿದನು ಹಾಗಾದರೆ ಪ್ರಶ್ನೆ ಪಾಟಲಿ ಪುತ್ರ ನಗರವು ಮುಂಚೆ ಏನಾಗಿತ್ತು ಪಾಟಲಿ ಗ್ರಾಮವಾಗಿತ್ತು ಯಾವ ಗ್ರಾಮ ಯಾವ ಗ್ರಾಮ ಪಾಟಲಿ ಗ್ರಾಮವಾಗಿತ್ತು ಹಾಗಾದರೆ ಈ ಪಾಟಲಿ ಗ್ರಾಮವನ್ನು ನಿರ್ಮಿಸಿದವರು ಯಾರು ಎಸ್ ಅವನೇ ಅಜಾತ ಶತ್ರು ಆಗಿರ್ತಾನೆ ಯಾರಾಗಿರ್ತಾರೆ ರೀ ಅಜಾತ ಅಜಾತ ಶತ್ರು ಸೊ ಪ್ರಶ್ನೆ ಹೀಗಾಗ್ತದೆ ಪಾಟಲಿ ಗ್ರಾಮದ ನಿರ್ಮಾಪಕ ಯಾರು ಅಂತ ಅಜಾತ ಶತ್ರು ಪಾಟಲಿ ಪುತ್ರ ನಗರದ ನಿರ್ಮಾತೃ ಯಾರು ಅಂತ ಬಂತು ಅಂತಂದ್ರೆ ಎಸ್ ಉದಯನ್ ಆಗಿರ್ತಾನೆ ಸೊ ವಿದ್ಯಾರ್ಥಿಗಳೇ ಇಲ್ಲಿ ಯಾವುದೇ ರೀತಿ ನೀವು ಕನ್ಫ್ಯೂಸಿಗೆ ಒಳಗಾಗ್ತಕ್ಕಂಥದ್ದು ಇಲ್ಲ ಬಹಳ ಕ್ಲಿಯರ್ ಅದೇ ನಗರ ಮತ್ತು ಗ್ರಾಮಕ್ಕೆ ವ್ಯತ್ಯಾಸ ಇರ್ತದೆ ಗ್ರಾಮ ಅಂತ ಬಂದ್ರೆ ಶತ್ರು ನಗರ ಅಂತ ಬಂತು ಅಂತಂದರೆ ಉದಯನ್ ಸೊ ಹೀಗೆ ಈ ಹರಿಯಂಕ ಸಂತತಿ ಆಡಳಿತ ಸಾಕ್ತದೆ ಮಿತ್ರರೇ ಸೊ ಹಾಗೆ ಮುಂದಿನ ಸ್ಲೈಡ್ಗೆ ಹೋಗೋಣ ಸೊ ಇಲ್ಲಿ ಹರಿಯಂಕ ಸಂತತಿಯ ನಂತರ ನಾಗ ಸಂತತಿ ಆಳ್ವಿಕೆಯನ್ನು ಮಾಡ್ತದೆ ಅಂತ ಹೇಳಿದೆ ಇಲ್ಲಿ ಎರಡು ಪಾಯಿಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ ಏನು ಅಂದರೆ ಒಂದು ಈ ಸಂತತಿಯ ಸ್ಥಾಪಕ ಶಿಶುನಾಗ ಯಾವನಾಗ್ರಿ ಯಾವ ನಾಗ ಶಿಶುನಾಗ ಸೊ ಇನ್ನೊಬ್ಬ ಭತ ಶ್ರೇಷ್ಠ ದೊರೆ ಅಂತ ಶ್ರೇಷ್ಠ ದೊರೆ ಅಂತ ಇಂಪಾರ್ಟೆಂಟ್ ಆಗ್ತದೆ ಸೊ ಅವನು ಕಾಲಾಶೋಕ ಆಗಿರ್ತಾನೆ ಸೊ ನೋಡಿದ್ವಿ ನೋಡ್ರಿ ಎಲ್ಲಿ ಬೌದ್ಧ ಧರ್ಮದ ಎರಡನೇ ಸಮ್ಮೇಳನದ ಅರಸ ಬೌದ್ಧ ಧರ್ಮದ ಎಷ್ಟನೇ ಸಮ್ಮೇಳನಕ್ಕೆ ಎರಡನೇ ಎರಡನೇ ಸಮ್ಮೇಳನ ಸೊ ಈ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈಗೇನು ಹೋಗ್ತೀವಲ್ಲ ಇದು ಇಂಪಾರ್ಟೆಂಟ್ ಆಗ್ತದೆ ಸೊ ನಂದ ಸಾಮ್ರಾಜ್ಯ ಅಥವಾ ನವನಂದರು ದೊಡ್ಡ ಕ್ರಾಂತಿನ ಬರ್ತದೆ ಈ ಸತಿ ದೊಡ್ಡ ಕ್ರಾಂತಿನ ಆಗ್ತದೆ ಸೊ ನೆನಪಿರಲಿ ನಮ್ಮ ಭಾರತ ದೇಶದ ಇತಿಹಾಸವನ್ನು ನಾವು ಕೆದ್ಕಿದ್ದೀವಿ ಅಂದ್ರೆ ಅಲ್ಲಿ ಬ್ರಾಹ್ಮಣನೂ ಆಳ್ವಿಕೆ ಮಾಡಿದ್ದಾನೆ ಕ್ಷತ್ರಿಯನು ಆಳ್ವಿಕೆ ಮಾಡಿದ್ದಾನೆ ವೈಶ್ಯನೂ ಆಳ್ವಿಕೆ ಮಾಡಿದ್ದಾನೆ ಶೂದ್ರನು ಆಳ್ವಿಕೆ ಮಾಡಿದ್ದಾನೆ ಹಾಗಾದರೆ ನಾನು ಹೇಳ್ತಕ್ಕಂಥದ್ದು ಈ ನಂದರು ಅಂತಕ್ಕಂಥ ಕಾನ್ಸೆಪ್ಟು ಶೂದ್ರರು ಎಷ್ಟು ರೀ ಅವರು ನವನಂದರು ಸ್ಥಾಪಕ ಯಾರು ಅಂತ ಪ್ರಶ್ನೆ ಸ್ಥಾಪಕ ಯಾರು ಮಹಾಪದ್ಮಾನಂದ ಅಥವಾ ಮಹಾಪದ್ಮನಂದ ಪದ್ಮ ಸೊ ಅಲ್ಲಿ ಹರಿಯಂಕ ಸಂತತಿಯ ಕೊನೆಯ ಅರಸ ಅಂತ ಬಂದ್ರೆ ಮಹಾ ಮಹಾ ಪದ್ಮನಂದಿ ಅಂತ ಬರ್ತಾನೆ ಮಹಾಪದ್ಮನಂದಿ ಅಂತ ಬರ್ತಾನೆ ಇಲ್ಲೇ ಮಹಾಪದ್ಮ ನಂದ ಅಂತ ನೋಡ್ರಿ ನಂದ ಅಂತ ನೋಡ್ರಿ ಇಲ್ಲೇ ನವನಂದರು ಅಂತ ಹೇಳತ್ತೀನಿ ಆ ಒಂಬತ್ತು ಜನ ಯಾರ್ಯಾರು ಎಸ್ ಬರಿತೀನಿ ನೋಡ್ರಿ ಒಬ್ಬ ಪಾಂಡುಗಾಕ ಒಬ್ಬ ಪಾಂಡುಗಾಕ ಸೊ ಮತ್ತೊಬ್ಬ ಪಾಂಡುಕ ಒಬ್ಬ ಯಾರು ಪಾಂಡುಗಾಕ ಮತ್ತೊಬ್ಬವ ಪಾಂಡುಕ ಸೊ ಮತ್ತೊಬ್ಬವ ಭೂತಪಾಲ ಭೂ ಮಹಾಪ್ರಾಣಿ ಭೂತಪಾಲ ಸೊ ಮತ್ತೊಬ್ಬ ರಾಷ್ಟ್ರಪಾಲ ಮತ್ತೊಬ್ಬ ಯಾರೀ ರಾಷ್ಟ್ರಪಾಲ ಸೊ ಮತ್ತೊಬ್ಬ ಆತ ಗೋವಿ ಶಂಕ ಯಾವ ಶಂಕ ಗೋವಿ ಶಂಕ ಸೊ ಇನ್ನೊಬ್ಬತ ಒಂದು ಒಂದು ಮೂರು ನಾಲ್ಕು ಆರು ಆಯಿತು ಸೊ ಏಳು ಆಯಿತು ಸೊ ಮತ್ತೊಬ್ಬ ಆತನ ಹೆಸರು ಭಾಳ ಇಂಪಾರ್ಟೆಂಟ್ ಏನಲ್ಲ ಆದರೂ ಕೂಡ ಹೇಳಲಿಕ್ಕತ್ತಿದ್ದೀನಿ ಸೊ ಮಹಾಪದ್ಮಾನಂದ ಪಾಂಡುಕ ಪಾಂಡುಗಾಕ ಭೂತ್ಪಾಲ ರಾಷ್ಟ್ರಪಾಲ ಗೋವಿ ಶಂಕ ದಶಶಿದ್ಧಿಕ ಯಾರೀ ಯಾರಿ ದಶಸಿದ್ಧಿಕ ಅಂತ ಬರ್ತಾನೆ ಸೊ ಮತ್ತೊಬ್ಬಾತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಇನ್ನೊಬ್ಬಾತ ಕೈವಾತು ಅಂತ ಬರ್ತಾನೆ ಸೊ ಯಾರಿ ಕೈವಾತು ಅಂತ ಬರ್ತಾನೆ ಸೊ ವೆರಿ ಇಂಪಾರ್ಟೆಂಟ್ ಧನನಂದ ಇವರಿಬ್ಬರು ನೆನ್ಪಿಟ್ಟರು ಸಾಕು ನಮಗೆ ಸ್ಥಾಪಕ ಯಾರು ಕೊನೆಯವನು ಯಾರು ಧನನಂದನ ಯಾಕೆ ಇಂಪಾರ್ಟೆಂಟ್ ಸೊ ಒನ್ಸ್ ಅಗೇನ್ ಹೇಳ್ತೀನಿ ನವನಂದರು ಯಾರ್ಯಾರು ಮಹಾಪದ್ಮಾನಂದ ಪಾಂಡುಗಾಕ ಪಾಂಡುಕ ಭೂತಪಾಲ ರಾಷ್ಟ್ರಪಾಲ ಗೋವಿಶಂಕ ದಶಸಿದ್ಧಿಕ ಕೈವಾತು ಮತ್ತು ದನನಂದ ಒಂಬತ್ತು ಮಂದಿ ಬರ್ಕೊಂಡ್ರೆ ಅಂತ ಅಂದ್ಕೊಳ್ತೀನಿ ಸೊ ಅದ್ರಾಗ ನಾವು ಮಹತ್ವವನ್ನು ಯಾರಿಗೆ ಕೊಡೋನು ಧನನಂದನಿಗೆ ಕೊಡೋನು ಈ ದನನಂದ ಬಂದಿರ್ಲಿಕ್ಕಂದ್ರೆ ನಮಗೇನು ಮೌರಿ ಸಾಮ್ರಾಜ್ಯ ಸಿಗ್ತಿರಲಿಲ್ಲ ಅಶೋಕ್ ಚಕ್ರವರ್ತಿ ಕೂಡ ಸಿಗ್ತಿರಲಿಲ್ಲ ಸೊ ಅಂತಂದ್ರೆ ದನನಂದ ಹೆಸರಿನಂಗನ ಬಹಳ ಪ್ರಜಾಪೀಡಕನಾಗಿದ್ದ ಬಹಳ ವೈಭವದಿಂದ ಮೆರಿತಕ್ಕಂತಹ ಒಂದು ವಿಲಾಸಿ ಜೀವನವನ್ನು ಮಾಡ್ತಿದ್ದ ಸೊ ಆದ್ರೆ ಈತನ ಆಸ್ಥಾನಿಕ ಗುರುನೇ ವಿಷ್ಣುಗುಪ್ತ ಅಥವಾ ಚಾಣಕ್ಯರಾಗಿದ್ರು ಯಾರಾಗಿದ್ದರಿ ಯಾರಾಗಿದ್ದರು ಚಾಣಕ್ಯರಿದ್ದರು ಕೌಟಿಲ್ಯ ರೀ ಮತ್ತೆ ಯಾರಲ್ಲ ಕೌಟಿಲ್ಯ ಇದ್ದ ಒಂದು ಘಟನೆ ನಡೀತದೆ ಡೈರೆಕ್ಟ್ ಅಲ್ಲಿಗೆ ಬರ್ತಿದ್ದೆ ನಾನು ಒಂದು ಘಟನೆ ನಡೀತದೆ ಅವ ಸಾಹಿತ್ಯಗಳ ವಿರೋಧಿಯಾಗಿದ್ದ ನೋಡ್ರಿ ಸಾಹಿತಿಗಳಂದ್ರೆ ಇಷ್ಟ ಆಗ್ತಿರಲಿಲ್ಲ ತಾನು ಬಿಟ್ಟರೆ ಇನ್ನು ಯಾವ್ದಾದ್ರು ಧರ್ಮದವರಿದ್ದರು ಅವ್ರಿಗೆ ಭಾಳ ಹಿಂಸೆಯನ್ನು ಕೊಡ್ತಿದ್ದ ಇಂಥವ್ ಭಾಳ ಪ್ರಜಾಪೀಡಕನಾಗಿದ್ದ ಸೊ ಒಂದು ಘಟನೆ ನಡೀತದೆ ಆ ಗುರು ಚಾಣಕ್ಯ ಆಚಾರ್ಯ ಚಾಣಕ್ಯರು ದನನಂದನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಧನನಂದ ತನ್ನ ಆಸ್ಥಾನದೊಳಗೆ ಮದರಿ ಅಥವಾ ಅಂತೀವಲ್ಲ ಅದನ್ನು ಕುಡಿದು ಪಾಣಮತ್ತನಾಗಿ ಆಸ್ಥಾನದ ತುಂಬೆಲ್ಲ ಕಣ್ಣೀರೋದು ತುಂಬಿ ಬಿಟ್ಟಿದ್ರು ಪ್ರಶ್ನೆ ಮಾಡ್ತಾನೆ ಚಾಣಕ್ಯ ಅಲ್ಲೋ ದನನಂದ ದೊಡ್ಡ ರಾಜರ ದೊಡ್ಡ ರಾಜ್ಯ ಐತಿ ಆಸ್ಥಾನದಾಗ ಯಾರಿದ್ರೆ ಚಲೋ ರೀ ಪಂಡಿತ ಪಾಮರರಿದ್ದರೆ ಚಲೋ ಮಂತ್ರಿ ಮಹೋದಯರಿದ್ದರೆ ಚಲೋ ನೀ ಮದುವೆ ಪಾತ್ರೆಗಳನ್ನ ಇಟ್ಟುಕೊಂಡು ಮದರೆಯೊಂದಿಗೆ ಮದರೆಯರೊಂದಿಗೆ ಏನು ಮಾಡಾತ್ತಿ ಮೆರಿಯಾ ಕತ್ತಿ ಅಲ್ಲೋತ್ ಕೇಳಿದಾಗ ದನಂದ ನನ್ನ ಸಾಮ್ರಾಜ್ಯ ನಾನು ಇಚ್ಛೆ ಅಂತ ತಿಳ್ಕೊಂಡು ಚಾಣಕ್ಯ ಆಚಾರ್ಯನ ಆಚಾರ್ಯ ಚಾಣಕ್ಯರನ್ನು ಬಿಡ್ತಾನೆ ಸೊ ಬಿಚ್ಚಿದ ಮುಡಿಯನ್ನು ನಾನು ಎಲ್ಲಿಯವರೆಗೆ ಕಟ್ಟಕ್ಕಿಲ್ಲ ಅಂತಂದರೆ ನಿನ್ನ ಸಂಹಾರದವರೆಗೂ ಬಿಚ್ಚಿದ ಮುಡಿಯನ್ನು ನಾನು ಕಟ್ಟಕ್ಕಿಲ್ಲ ಅಂತ ತಿಳ್ಕೊಂಡು ಶಪಥವನ್ನು ಮಾಡಿ ಸೊ ಹತ್ತು ವರ್ಷದ ಬಾಲಕನಾಗಿದ್ದಾಗಲೇ ಆ ಚಂದ್ರಗುಪ್ತ ತಾನೇನಂತ ತೋರಿಸಿದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳಬೇಕಾದ್ರೆ ಪೂರ್ಣವಾಗಿ ಹೇಳ್ತೀನಿ ಸೊ ಆತನನ್ನು ಕರ್ಕೊಂಡು ಆತನ ಸಂಗಡ ನಂದ ಸಾಮ್ರಾಜ್ಯವನ್ನು ಸಂಹಾರ ಮಾಡಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿಸ್ತಾರೆ ಗುರು ಚಾಣಕ್ಯರು ಸೊ ಅದಕ್ಕೆ ನಮ್ಗೆ ಈ ನಂದ ಸಾಮ್ರಾಜ್ಯದೊಳಗೆ ಇಂಪಾರ್ಟೆಂಟ್ ಸ್ಥಾಪಕನಾಗ್ತಾನೆ ಮತ್ತು ಧನನಂದನಾಗ್ತಾನೆ ಸೊ ಎಸ್ ಇವೆಲ್ಲವನ್ನು ನೀವು ಬರ್ಕೊಂಡ್ರಿ ಅಂತ ಅಂದ್ಕೊಳ್ತೇನೆ ಇವತ್ತಿನ ಕ್ಲಾಸ್ ವೆರಿ ಟೇಸ್ಟ್ ಆಗಿರ್ತದೆ ಸೊ ಅದಕ್ಕೆ ಪದೇ ಪದೇ ಹೇಳ್ತೀನಿ ಸೊ ಭಾರತದ ಮೇಲೆ ವಿದೇಶಿಯರ ದಾಳಿ ಅಂತ ಬರ್ತದೆ ಈ ಭಾರತದ ಮೇಲೆ ವಿದೇಶಿಯರ ದಾಳಿ ಅಂತ ಬಂದಾಗ ಪರ್ಷಿಯನ್ನರು ಗ್ರೀಕರು ಸೊ ಬ್ಯಾಕ್ಟೀರಿಯನ್ನರು ಹೀಗೆಲ್ಲ ಬರ್ತವೆ ಇಲ್ಲಿ ಮೊದಲಿಗೆ ಬಂದವರು ಯಾರು ಅಂತ ಸಿಗ್ತದೆ ನಮ್ಗೆ ಪರ್ಷಿಯನ್ರು ಅಂತ ಸಿಗ್ತದೆ ಈ ಎಕ್ಸಾಮಕ್ಕೆ ಬಂದಾಗ ನಮ್ಮ ಕೆ ಪಿ ಎಸ್ ಶಿವರು ಎಷ್ಟು ಬೆಸ್ಟ್ ಅಂತೇನ್ರಿ ಕೆ ಎಸ್ ಪ್ರಶ್ನೆ ನಾಲ್ಕು ಪ್ರಶ್ನೆಗಳು ಬಂದವ್ರಿ ಪರ್ಷಿಯನ್ರ ಮ್ಯಾಗ ಹಳೆ ಕ್ವೆಶನ್ ಪೇಪರ್ ತೆಗೆದು ನೋಡ್ರಿ ಈ ಗ್ರೀಕರ ರಕ್ತ ಬಂದಾಗ ಅಲೆಕ್ಸಾಂಡರ್ ಇರ್ತಾನೆ ಸೊ ನೋಡೋಣ ಅಂತ ಕ್ಲಿಯರ್ ಆಗಿ ಅವ್ರ ಬಗ್ಗೆ ಕೂಡ ಇಲ್ಲಂತೂ ವೆರಿ ಇಂಪಾರ್ಟೆಂಟ್ ಪರ್ಷಿಯನರಿಗೆ ಹೋಗ್ತಾ ಇದ್ದೀನಿ ಎಸ್ ಆ ಪರ್ಷಿಯನರ ಬಗ್ಗೆ ನೋಡೋದಾತು ಅಂತಂದ್ರೆ ಅಲ್ಲಿ ಒಂದು ಮೂರು ನಾಲ್ಕು ಜನ ಬರ್ತಾರೆ ಒಂದನೇ ಸೈರಸ್ ಅವಾಗ ಸೈರಸ್ ಒಂದು ಅಂತ ಕರಿತಾರೆ ಸೈರಸ್ ಒಂದು ಅಥವಾ ಒಂದನೇ ಸೈರಸ್ ಅಂತೇಳಿ ಸೊ ಸೆಕೆಂಡ್ ಪರ್ಸನ್ ಬರ್ತಾರೆ ಡೇರಿಯಸ್ ಯಾರೀ ಡೇರಿಯಸ್ ಅಥವಾ ಧಾರಾಷ್ಟ್ರ ಅಂತ ಕರೀತಾರೆ ಇವಾಗ ಏನು ಕರೀತಾರ ದಾರಾಷ್ಟ್ರ ಅಂತ ಕರೀತಾರ ಸೊ ಇನ್ನು ಇನ್ನೊಬ್ಬರು ನಂತರ ಬಂದಿರ್ತಾರೆ ಅವ್ರನ್ನ ಎರಡನೇ ಸೈರಸ್ ಅಂತ ಕರೀತಾರೆ ಇಲ್ಲಿ ಇಂಪಾರ್ಟೆಂಟ್ ಆಗೋಲ್ಲ ಸೊ ಲಾಸ್ಟ್ ಮೂರನೇ ಅವನು ಬರ್ತಾನೆ ಒಂದು ಸಲ ಹಂಗೆ ನೋಡ್ರಿ ಸರಾಕ್ಸಸ್ ಏನ್ರಿ ಸರಾಕ್ಸಸ್ ಸೊ ಇಲ್ಲಿ ಇವರು ಮತ್ತು ಇವರು ಇಂಪಾರ್ಟೆಂಟ್ ಆಗ್ತಾರೆ ವೆರಿ ಇಂಪಾರ್ಟೆಂಟ್ ಎಲ್ಲಿಗೆ ನಿಲ್ತದೆ ನೋಡ್ರಿ ಪ್ರಶ್ನೆ ಕೆ ಎಸ್ ಒಳಗ ಒಂದನೇ ಸೈರಸನ್ ಬಗ್ಗೆ ಒಂದೆರಡು ಪಾಯಿಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಈ ಒಂದನೇ ಸೈರಸ್ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಪ್ರಕಟಣೆಯಾಗಿ ಇರಾನ್ ಅಂತ ಬರ್ಕೊಳ್ರಿ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಸ್ವತಂತ್ರವಾಗಿರುವಂತಹ ಒಂದು ಪ್ರಬಲವಾದ ಕೇಂದ್ರೀಕೃತವಾದ ಒಂದು ಸಾಮ್ರಾಜ್ಯವನ್ನು ಕಂಡತ್ತಾನೆ ಆ ಸಾಮ್ರಾಜ್ಯವನ್ನ ಅಖೇಮಿಯನ್ ಸಾಮ್ರಾಜ್ಯ ಅಂತ ಕರೀತಾರೆ ಯಾವ ಸಾಮ್ರಾಜ್ಯ ಅಖೇಮಿಯನ್ ಯಾವ ಸಾಮ್ರಾಜ್ಯ ರೀ ಅಖೇಮಿಯನ್ ಸಾಮ್ರಾಜ್ಯ ಅಂತ ಕರೀತಾರೆ ಯಾರು ಸ್ಥಾಪಕರು ಒಂದನೇ ಸೈರಸ್ ಇಲ್ಲಿ ಇಶ್ವೇದವ ಐದು ಐವತ್ತೆಂಟು ಐದು ಮೂವತ್ತು ಬರ್ತಾನೆ ಇಲ್ಲಿ ಮೈನಸ್ ಆಗಿ ಬರ್ತದೆ ಓಕೆ ಆ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಭಾರತದ ಕಡೆಗೆ ತನ್ನ ದಾಳಿಗಳನ್ನು ಕೈಗೊಳ್ತಾನೆ ಅದನ್ನೇ ಆತನೇ ಮೊದಲ ವ್ಯಕ್ತಿಯಾಗಿರ್ತಾನೆ ಪರ್ಷಿಯನ್ರಲ್ಲಿ ಭಾರತಕ್ಕೆ ಬಂದಂತಹ ಮೊದಲನೆಯವನು ಸೊ ಬಂದು ಭಾರತದ ಒಂದು ಮೂರು ಸ್ಥಳಗಳನ್ನು ಗೆಲ್ತಾನೆ ಅವನ್ನ ಕೋಡ್ವರ್ಡ್ ಹಿಂಗಿಟ್ಬಿಡ್ರಿ ಜಿ ಟಿ ಪಿ ಅಂತೇಳ್ರಿ ಗೊತ್ತಾಗ್ತದೆ ಒಂದು ಗಾಂಧಾರ ಒಂದ್ಯಾವುದ್ರಿ ಗಾಂಧಾರ ಟಿ ತಕ್ಷಶಿಲಾ ಟಿ ಯಾವುದು ತಕ್ಷಶಿಲಾ ಪಿ ಅಂದ್ರೆ ಎಸ್ ಪೇಶಾವರ ಪಂಜಾಬ್ ಅಂತ ಬರಿಬೇಡ್ರಿ ಪೇಶಾವರ ಎಸ್ ಒಂದನೇ ಸೈರಸ ಭಾರತದ ಮೇಲೆ ದಾಳಿಯನ್ನು ಮಾಡಿದ ಎಷ್ಟು ಸ್ಥಳಗಳನ್ನು ಗೆದ್ದಾನ ಮೂರು ಸ್ಥಳಗಳು ಜಿ ಟಿ ಪಿ ಅಂತ ಬರೀರಿ ಒಂದೊಂದು ವಿವರಣೆ ಕೇಳಿದ್ರೆ ಗಾಂಧಾರ ತಕ್ಷಿಲ ಮತ್ತೆ ಪೇಶಾವರಗಳನ್ನ ಗೆದ್ದಾನ ಸೊ ಆತನ ನಂತರ ಅವನ ಮಗನೇ ಆಗಿರ್ತಕ್ಕಂತಹ ಡೇರಿಯಸ್ ಭಾರತದ ಮೇಲೆ ದಾಳಿಗಳನ್ನು ಕೈಗೊಳ್ತಾನೆ ಯಾಕೆ ಇವರು ಭಾರತದ ಮೇಲೆ ದಾಳಿಗಳನ್ನು ಮಾಡಲಿಕ್ಕೆ ಎಸ್ ಸಂಪತ್ತಿನ ವ್ಯಾಮೋಹ ಭಾರತ ಅತ್ಯಂತ ಶ್ರೀಮಂತವಾಗಿತ್ತು ಸೊ ಅದನ್ನ ಅಲೆಕ್ಸಾಂಡರ್ನ ಬಗ್ಗೆ ಬಂದಾಗ ಇನ್ನೂ ಹೆಚ್ಚಿನ ಮಹತ್ವ ಕೊಟ್ಟು ಹೇಳ್ತಾರೆ ಸೊ ಈ ಡೇರಿಯಸ್ ಭಾರತದ ಮೇಲೆ ದಾಳಿಗಳನ್ನು ಕೈಗೊಳ್ತಾನೆ ಸೊ ವರ್ಷ ಐದು ನೂರ ಹದಿನೆಂಟು ಇದು ಕ್ರಿಸ್ತಪೂರ್ವ ಆಗಿರ್ತದೆ ಕ್ರಿಸ್ತ ಪೂರ್ವ ಐದು ನೂರ ಹದಿನೆಂಟರೊಳಗೆ ಇವನು ಎಸ್ ಪಿಗಳನ್ನು ಗೆದ್ದುಕೊಂಡ ಅಂತ ಹೇಳ್ತಾರ ಏನ್ರಿ ಎಸ್ ಪಿ ಎಸ್ ಅಂದರೆ ಸಿಂಧ್ ಪ್ರಾಂತ್ಯ ಯಾವ ಪ್ರಾಂತ್ಯ ಸಿಂಧ್ ಸಿಂಧ್ ಪ್ರಾಂತ್ಯ ಪಿ ಅಂದ್ರೆ ಪಂಜಾಬ್ ಪಿ ಅಂದ್ರೆ ಪಂಜಾಬ್ ಭಾಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನಾ ಹೇಳ್ತಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೇನು ಸಿಂಧ್ ಪ್ರಾಂತ್ಯವನ್ನು ಗೆದ್ದಾನಲ್ಲ ಈ ಡೇರಿಯಸ್ ಆಡಳಿತ ಮಾಡಬೇಕು ಅಂತಂದ್ರೆ ತನ್ನ ಪ್ರಾಂತ್ಯಗಳಿಗೆ ಸತ್ರಪಗಳು ಅಂತ ಕರಿತಿದ್ದ ಏನು ಕರಿತಿದ್ದೀನಿ ರೀ ಏನ್ರಿ ನೋ ಸತ್ರಪೂ ಸತ್ರಪ ಅಂತ ಕರೀತಿದ್ದ ಒಟ್ಟು ಆತನ ಸತ್ರಪಗಳ ಸಂಖ್ಯೆ ಇಪ್ಪತ್ತೆರಡಾಗಿತ್ತು ಆಗಿತ್ತು ಎಷ್ಟಾಗಿತ್ತು ಒಟ್ಟು ಡೇರಿಯಸ್ನ ಸತ್ರಪಗಳ ಸಂಖ್ಯೆ ಇಪ್ಪತ್ತೆರಡಾಗಿತ್ತು ಆಗಿತ್ತು ಇಲ್ಲೇನು ಸಿಂಧನ ಗೆದ್ದಿದ್ನಲ್ಲ ಸಿಂಧ ಪ್ರಾಂತ್ಯವನ್ನು ಗೆದ್ದಿದ್ನಲ್ಲ ಆ ಸಿಂಧ ಪ್ರಾಂತ್ಯವನ್ನು ತನ್ನ ಇಪ್ಪತ್ ಎಷ್ಟನೇ ಇಪ್ಪತ್ತನೇ ಸತ್ರಪವನ್ನಾಗಿ ಮಾಡಿಕೊಂಡಿದ್ದ ಇದು ಕೆ ಎಸ್ ಎಕ್ಸಾಮಿಗೆ ಬಂದಿರೋ ಪ್ರಶ್ನೆ ಡೇರಿಯಸ್ ಭಾರತದ ಮೇಲೆ ದಾಳಿ ಮಾಡ್ಯಾನ ಐನೂರ ಹದಿನೆಂಟಕ್ಕೆ ಎಸ್ ಪಿಗಳನ್ನು ಗೆದ್ದಾನ ಅಂದ್ರೆ ಸಿಂಧು ಮತ್ತು ಪಂಜಾಬ್ಗಳನ್ನು ಗೆದ್ದಾನ ಸಿಂಧು ಗೆದ್ದ ತಕ್ಷಣಕ್ಕ ತನ್ನ ಒಟ್ಟು ಇಪ್ಪತ್ತೆರಡು ಸತ್ರಪ ಇದ್ದು ಅಂತ ಅದರೊಳಗೆ ಇಪ್ಪತ್ತನೇ ಸತ್ರಪ ಯಾವುದನ್ನಾಗಿ ಮಾಡಿಕೊಂಡಿದ್ದ ಅಂದ್ರೆ ಸಿಂಧ್ ಪ್ರಾಂತ್ಯವನ್ನು ಮಾಡಿಕೊಂಡಿದ್ದ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ವೆರಿ ಇಂಪಾರ್ಟೆಂಟ್ ಕಾರಣನೇ ಇಂಪಾರ್ಟೆಂಟ್ ಇಲ್ಲಿ ಈ ಸಿಂಧ ಪ್ರಾಂತ್ಯದಿಂದ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಅಥವಾ ಡೇರಿಯಸ್ನ ಸಾಮ್ರಾಜ್ಯಕ್ಕೆ ಅಥವಾ ದಾರಾಷ್ಟ್ರನ ಸಾಮ್ರಾಜ್ಯಕ್ಕೆ ವರ್ಷಿಕ್ಕ ಒಂದು ವರ್ಷಿಕ್ಕ ಒಂದು ಕೋಟಿ ಬೆಲೆ ಬಾಳುವ ಬೆಲೆ ಬಾಳುವ ಒಂದು ಕೋಟಿ ಬೆಲೆ ಬಾಳುವ ಚಿನ್ನದ ಪುಡಿ ಏನ್ರಿ ಚಿನ್ನದ ಹುಡಿ ಅಂತಾರ ಅದಕ್ಕ ಚಿನ್ನದ ಪುಡಿ ಕಪ್ಪ ಕಾಣಿಕೆಯಾಗಿ ಯಾವ ಕಾಣಿಕೆಯಾಗಿ ಕಪ್ಪ ಕಾಣಿಕೆಯಾಗಿ ಡೇರಿಯಸ್ನ ಸಾಮ್ರಾಜ್ಯವನ್ನು ಸೇರುತ್ತಿತ್ತು ಅವಾಗಿನ ಕಾಲಕ್ಕೆ ಹೇಳುತ್ತೆ ಕ್ರಿಸ್ತಪೂರ್ವ ಐದನೇ ಶತಮಾನದಾಗ ಎಷ್ಟು ಕೋಟಿ ಮೌಲ್ಯ ಒಂದು ಕೋಟಿ ಮೌಲ್ಯದ ಹಬ್ಬ ಎಷ್ಟು ಶ್ರೀಮಂತವಾಗಿತ್ತು ಭಾರತ ರಾಷ್ಟ್ರ ಸೊ ಆ ಪುಡಿ ಸಲುವಾಗಿ ಸಿಂಧನ್ನ ತನ್ನ ಇಪ್ಪತ್ತನೇ ಸತ್ರಪವನ್ನಾಗಿ ಮಾಡಿಕೊಂಡಿದ್ದ ಒಂದು ಕಾರಣ ಹಾಗಾದರೆ ಈಗ ನಾನು ಹೇಳತ್ತೇನಲ್ಲ ಇಪ್ಪತ್ತನೇ ಸತ್ರಪ ಆಗಿತ್ತು ಯಾವುದರ ಆಧಾರದ ಮೇಲೆ ಅಂತ ಕೇಳಬಹುದು ಒಬ್ಬ ಗ್ರೀಕ್ ಬರಹಗಾರ ಬರ್ತಾನೆ ಯಾರ್ರೀ ಯಾರು ಗ್ರೀಕ್ ಬರಹಗಾರ ಬರ್ತಾನೆ ಅವನ ಹೆಸರು ಜೆನೋಪೆನ್ ಅಂತ ಯಾರ್ರೀ ಜನೋಪೆನ್ ಯಾ ಪೆಣ್ಣ ಪೆನ್ ಅಂತ ಅವನ ಹೆಸರು ಆ ಜನೋ ಪೆನ್ ಹೇಳತನ ಡೇರಿಯಸ್ಸ ತನ್ನ ಆಡಳಿತದ ಇಪ್ಪತ್ತೆರಡು ಸತ್ರಪಗಳಲ್ಲಿ ಸಿಂಧ ಪ್ರಾಂತ್ಯವನ್ನು ತನ್ನ ಇಪ್ಪತ್ತನೇ ಸತ್ರಪವನ್ನಾಗಿ ಮಾಡಿಕೊಂಡಿದ್ದನು ಅಂತ ಒಂದು ಓಕೆ ಇನ್ನೊಂದದ ಡೇರಿಯಸ್ಸನ ಎರಡು ಶಾಸನಗಳದವ ಬೆಹಿಸ್ತಾ ಅಂತ ಸ್ಥಳ ಯಾವುದ್ರಿ ಬೆಹಿಸ್ತಾದ ಶಾಸನಗಳು ಅಂತ ಹೇಳ್ತಾರೆ ಒಂದು ಪರ್ಸೆ ಪೊಲೀಸ್ ಅಂತ ಒಂದೇನ್ರಿ ರೀ ಪರ್ಸೆ ಪೊಲೀಸ್ ಪರ್ಸ್ ಪೊಲೀಸ್ ಅಲ್ಲ ಮತ್ತು ಕಳ್ಳ ಪೊಲೀಸ್ ಅಂತ ಬರ್ದಿರಿ ನೋಡ್ರಿ ಬೆಹಿಸ್ತಾದ ಶಾಸನಗಳು ಪರ್ಸೆ ಪೊಲೀಸ್ ಅಂತ ಒಂದು ಇನ್ನೊಂದು ನಕ್ಷ ಐ ರುಸ್ತುಮ್ ಈ ಎರಡೂ ಶಾಸನಗಳು ಡೇರಿಯಸ್ ಸಿಂಧ್ ಪ್ರಾಂತ್ಯವನ್ನು ತನ್ನ ಇಪ್ಪತ್ತನೇ ಸತ್ರಪವನ್ನಾಗಿ ಮಾಡಿಕೊಂಡಿದ್ದನು ಎಂದು ತಿಳಿಸುತ್ತವೆ ಇಲ್ಲೇನು ಬರ್ದಿನಲ್ರಿ ಇವು ಎಲ್ಲವೂ ಸೇರೇ ನಾನು ಹೇಳಿದೆ ಒಂದು ನಾಲ್ಕು ಪ್ರಶ್ನೆಗಳು ಬಂದವು ಎಲ್ಲಿ ಅಂತಂದ್ರೆ ಕೆ ಯಶ್ನಾಗ ಆ ನಾಲ್ಕು ಪ್ರಶ್ನೆಗಳು ಯುವಕರಿ ಮೇಲೆ ಬಂದಿರೋದು ಓಕೆ ಪಿ ಸಿ ಎಕ್ಸಾಮಿಗೆ ಕೇಳಾರ ಡಿ ರಿ ಎಸ್ ಕರಿತಾರ ಏನು ಕರೀತಾರಂತೇಳಿ ನಾನು ಧಾರಾಷ್ಟ್ರ ಅಂತ ಕರೀತಾರೆ ಅಂತ ಆ ಪಟ್ಟನ ಹೇಳಿ ಬಿಡ್ಬೋದು ನೋಡ್ರಿ ಒಂದನೇ ಸೈರೆಸ್ಸ ಗೆದ್ದಿದ್ದು ಜಿ ಟಿ ಪಿ ಅಂತ ಹೇಳಿದೆ ಗಾಂಧಾರ ತಕ್ಷಿಲಾ ಮತ್ತು ಪೇಶಾವರ ಇವನಿಗೆದ್ದು ಎಸ್ ಪಿ ಮಾತ್ರ ಸಿಂಧು ಮತ್ತು ಪಂಜಾಬ್ ಅದರೊಳಗೆ ಸಿಂಧನ ಇಪ್ಪತ್ತನೇ ಪ್ರಾಂತ್ಯ ಮಾಡ್ಕೊಂಡಿದ್ದು ನಾನಲಿಕ್ಕೆ ಇಷ್ಟು ಒಂದು ಕಾರಣ ಮತ್ತು ಎರಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಹಾಯಕ ಪಾಯಿಂಟ್ಗಳಿವು ಇವೆಲ್ಲವೂ ನೀವು ಬರ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ ಓಕೆ ಹಾಗೆ ಈ ಥರ ನಂತರ ಭಾರತಕ್ಕೆ ಬಂದವನು ಕ್ಷರಾಕ್ಸಸ್ ಅಂತ ಹೇಳ್ತಾರೆ ಸೊ ಯಾರಿ ಕ್ಷರಾಕ್ಸಸ್ ಸೊ ಈ ಕ್ಷರಾಕ್ಸಸ್ ವೆರಿ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಮಿಗೆ ಬಂದಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಸರಾಕ್ಷಸ್ ಭಾರತಕ್ಕೆ ಬಂದಾಗ ತನ್ನ ಸೈನ್ಯದಲ್ಲಿ ಭಾರತೀಯರಿಗೆ ಅವಕಾಶ ಕೊಟ್ಟ ಯಾರಿಗೆ ಅವಕಾಶ ಕೊಟ್ಟ ತನ್ನ ಸೈನ್ಯದಲ್ಲಿ ಭಾರತೀಯರನ್ನು ನೇಮಿಸಿಕೊಂಡ ಏನು ದೊಡ್ಡಾಗದ ಅದಲ್ಲ ನೇಮಿಸಿಕೊಂಡು ಅವ್ರಿಗೆ ಏನಂತ ಕರೆ ನಮ್ದು ಇಂಪಾರ್ಟೆಂಟ್ ಆಗತ್ತ ಸೊ ಅವರಿಗೆ ಅವರಿಗೆ ಗಾಂಧಾರಿಯನ್ನರು ಅಂತ ಕರೆದ ಏನಂತ ಕರದೇನ್ರಿ ಗಾಂಧಾ ರು ಗಾಂಧಾರಿಯನ್ನರು ಅಂತ ಕರೆದ ಯಾರು ಕರೆದ್ರು ಕ್ಷರಾಕ್ಷಸ್ ತನ್ನ ಸೈನ್ಯದೊಳಗೆ ಪ್ರಪ್ರಥಮ ಬಾರಿಗೆ ಭಾರತೀಯರನ್ನ ನೇಮಿಸಿಕೊಂಡ ನೇಮಿಸಿಕೊಂಡು ಅವ್ರಿಗೊಂದು ಹೆಸರು ಕೊಟ್ಟ ಆ ಹೆಸರು ಗಾಂಧಾರಿಯನ್ನರು ಅಂತ ಹೆಸರು ಸೊ ಹಾಗಾದರೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಈ ಪರ್ಷಿಯನ್ನರಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನು ಹೌದಲ್ಲ ವಿದೇಶಿಯರು ಭಾರತದ ಮೇಲೆ ದಾಳಿ ಮಾಡಾತ್ತಾರೋ ಅದರಿಂದ ಏನೋ ರಿಸಲ್ಟ್ ಬೇಕಲ್ಲ ನಮ್ಗೆ ಹೆಲ್ಪ್ ಆತೋ ಏನೋ ನಮಗೆ ಕೆಡಕಾಯ್ತು ಇವೆಲ್ಲ ಬೇಕಲ್ಲ ಸೊ ಮೊದಲನೇ ಪಾಯಿಂಟ್ ಹೇಳ್ತದೆ ಏನು ಅಂತಂದ್ರೆ ಸೊ ಈ ನಮ್ಮ ಭಾರತ ಅಂತ ಏನದಲ್ಲ ಇದು ಯಾವ ದಿಕ್ ರೀ ಎಸ್ ವಾಯುವೆ ದಿಕ್ಕು ಅಂತ ಹೇಳ್ತೇವೆ ಯಾವ ದಿಕ್ಕು ವಾಯುವ ದಿಕ್ಕು ಅಂತ ಹೇಳ್ತೀವಿ ಇವ್ರು ದಾಳಿ ಮಾಡಿದ್ದೆಲ್ಲ ಇಲ್ಲಿ ಈಗ ಸೊ ಅದೇ ಒಂದು ಪಾಯಿಂಟ್ ಆಗ್ತದೆ ಏನು ಅಂತಂದ್ರೆ ಪರ್ಷಿಯನ್ನರ ದಾಳಿಯಿಂದಾಗಿ ಭಾರತದ ವಾಯುಭಾಗವು ವಾಯವ್ಯ ಭಾಗವು ಯಾವ ಭಾಗವು ಯಾವ ಭಾಗವು ವಾಯವ್ಯ ಭಾಗವು ರಕ್ಷಿತವಲ್ಲದ ರಕ್ಷಿತವಲ್ಲದ ಸ್ಥಳ ಅಥವಾ ಪ್ರದೇಶವಾಯಿತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ರಿ ಇವನ್ನ ಹೇಳಿಕೆಗಳಲ್ಲಿ ಕೇಳ್ತಾರ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ತಾರ ಸೊ ಅದಕ್ಕ ಒಂದೊಂದಾಗಿ ಪಾಯಿಂಟ್ ಹೇಳಿಕತಿದ್ದೀನಿ ಸೊ ಒನ್ಸ್ ಅಗೇನ್ ಪರ್ಷಿಯನ್ನರ ದಾಳಿಯಿಂದಾಗಿ ಭಾರತದ ಯಾವ ದಿಕ್ಕು ರಕ್ಷಿತವಲ್ಲದ ಪ್ರದೇಶವಾಯಿತು ಎಂದರೆ ವಾಯುವ್ಯ ದಿಕ್ಕು ಯಾಕಂತಂದ್ರ ಮುಂದೆ ಬರ್ತಕ್ಕಂತಹ ಮೆಸಿಡೋನಿಯಾದ ಗ್ರೀಕರು ಮತ್ತು ಬ್ಯಾಕ್ಟೀರಿಯನ್ನರು ಬಂದದ್ದು ಇದೇ ವಾಯುವ್ಯ ದಿಕ್ಕಿನಲ್ಲಿ ಅಲೆಕ್ಸಾಂಡರ್ನ ದಾಳಿಗಳಾಗಿದ್ದು ಇಲ್ಲಿ ಬ್ಯಾಕ್ಟೀರಿಯಾ ಬಂದಿದ್ದು ವಾಯುವ್ಯ ದಿಕ್ಕಿನಲ್ಲಿಯೇ ಸೊ ಇದೊಂದು ದುಷ್ಪರಿಣಾಮ ಆಯಿತು ಸೊ ಇನ್ನು ವಿ ಎಸ್ ಮಿತ್ರು ಯಾರ್ರೀ ವಿ ಎಸ್ ಮಿತ್ರ ಹೇಳುತ್ತಾರೆ ಏನು ಅಂತಂದ್ರೆ ಇವರೇನು ಪರ್ಷಿಯನ್ ಅವರು ಭಾರತದ ಮೇಲೆ ದಾಳಿಗಳನ್ನು ಕೈಗೊಂಡ್ರಲ್ಲ ಅವರಿಂದ ನಮ್ಗೆ ಏನಾಯ್ತು ಅಂತಂದ್ರೆ ಒಂದನೇ ಪಾಯಿಂಟ್ ಏನು ಅಂದ್ರೆ ಶಿಲೆಗಳ ಮೇಲೆ ಅಂದ್ರೆ ಕಲ್ಲಿನ ಮೇಲೆ ಎದ್ರ ಮೇಲೆ ಶಿಲೆಗಳ ಮೇಲೆ ಶಾಸನಗಳನ್ನು ರಚಿಸುವುದು ಶಿಲೆಗಳ ಮೇಲೆ ಏನು ರಚನೆ ಮಾಡೋದು ಕಲಿತೀವಿ ಶಾಸನಗಳನ್ನು ರಚನೆ ಮಾಡೋದು ಅಷ್ಟೇ ಅಲ್ಲ ಶಾಸನಗಳನ್ನು ರಚಿಸಿದ ಆದ ಮೇಲೆ ಅವುಗಳಿಗೆ ಹೊಳಪನ್ನು ಕೊಡುವುದು ಏನು ಕೊಡಿದ್ರಿ ಹೊಳಪು ಕೊಡುವುದನ್ನು ಕಲಿತಿವಂತೆ ಸೊ ಎರಡನೇ ಪಾಯಿಂಟ್ ಸೊ ಮೂರನೇ ಪಾಯಿಂಟು ವೈವಾಹಿಕ ವೈವಾಹಿಕ ಸಂಬಂಧಗಳು ಏರ್ಪಟ್ಟವು ನಾಲ್ಕನೇದ್ದು ಕರೋಷ್ಠಿ ಲಿಪಿಯ ಪರಿಚಯವಾಯಿತು ವೆರಿ ಇಂಪಾರ್ಟೆಂಟ್ ಯಾವ ಲಿಪಿರಿ ಕರೋಷ್ಟಿ ಕರೋಷ್ಠಿ ಲಿಪಿಯ ಪರಿಚಯವಾಯಿತು ಇನ್ನೊಂದದೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳಬೇಕಾದ್ರೆ ಪಾಯಿಂಟ್ ಬರ್ತದೆ ಹೆಣ್ಣು ಅಂಗರಕ್ಷಕರು ಹೆಣ್ಮಕ್ಳನ್ನು ಬಾಡಿಗಾರ್ಡ್ ಹೆಣ್ಣು ಅಂಗರಕ್ಷಕರನ್ನ ಹೊಂದುವಂತಹ ಪರಿಪಾಠ ಬೆಳೆಯಿತು ಹಾಗೆ ಭಾರತೀಯರಲ್ಲಿ ಒಗ್ಗೂಡುವಿಕೆ ಕೂಡ ಇವರಿಂದಲೇ ಬಂತು ಅಂತ ಹೇಳ್ತಾರೆ ಸೊ ಇವತ್ತಿನ ಈ ತರಗತಿಯೊಳಗೆ ಏನು ಹೇಳಿದಲ್ಲ ಎಲ್ಲವೂ ಭಾಳ ಮಹತ್ವದ ಅಂಶಗಳೇ ಎಲ್ಲವೂ ಎಕ್ಸಾಮಿಗೆ ಬಂದವು ಎಲ್ಲವೂ ಎಕ್ಸಾಮಿಗೆ ಬಂದಾವ ಸೊ ಅದಕ್ಕೆ ಒಂದೊಂದಾಗಿ ಹೇಳ್ತೀನಿ ಡಿಸ್ಕ್ರಿಪ್ಟಿವ್ ಪಾಯಿಂಟ್ ಬಂತು ಅಂತಂದ್ರೆ ಪ್ರಶ್ನೆ ಬಂತು ಅಂತಂದ್ರೆ ನಾಲ್ಕು ಆಪ್ಷನ್ನು ಐದು ಆಪ್ಷನ್ಗಳಾಗ್ತವೆ ಆರು ಆಪ್ಷನ್ಗಳಾಗ್ತವೆ ಯಾವುದಾದ್ರು ಒಂದು ತೆಗೆದು ಕೇಳ್ಬೋದು ಇಲ್ಲ ಯಾವುದಾದ್ರೂ ಒಂದು ಹೊಸದನ್ನು ಹಾಕಿ ಕೇಳ್ಬೋದು ಸೊ ಅದಕ್ಕೆ ಇವೆಲ್ಲಗಳನ್ನು ಪಾಯಿಂಟ್ ಮಾಡ್ಕೊಳ್ಳ್ರಿ ಸೊ ಇನ್ನ ನಂತರದಲ್ಲಿ ನೋಡೋಣ ಸೊ ಮತ್ತೆ ನಾನು ಮೊದಲೇ ಸ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ ಒನ್ಸಗೇನು ರಿವಿಷನ್ ಬರ್ತಿದ್ದೀನಿ ಅಲ್ಲಿ ಕೆಲವಷ್ಟು ಅಂಶಗಳನ್ನು ಬರೆದಿರಲಿಲ್ಲ ಸೊ ಅಲ್ಲಿಗೆ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೋಡ್ರಿ ಹಿನಾಯನ ಮಹಾಯಾನದ ಬಗ್ಗೆ ಬರೆದಿದ್ದೆ ಮಹಾಜನಪದಗಳ ಬಗ್ಗೆ ಬರೆದಿದ್ದೆ ಸೊ ಸಂತತಿಗಳ ಬಗ್ಗೆ ಇತ್ತು ಈಗ ನಾವು ಬೇಕಾಗಿರೋದು ಬಿಂಬಸಾರನ ಬಗ್ಗೆ ಒಂದ್ಸಗೇನ್ ಹೇಳಿಕತ್ತಿದ್ದೀನಿ ಸೊ ಬಿಂಬಸಾರ ಆಗಿದ್ದು ಎಷ್ಟು ಜನರನ್ನ ಐದುನೂರು ಮಂದಿ ಎಷ್ಟು ಸಾವಿರ ಹಳ್ಳಿಗಳು ಆತನ ಕೈ ಒಳಗಿದ್ದವು ಎಂಬತ್ತು ಸಾವಿರ ಈ ಐದುನೂರು ಮಂದಿಯಾಗ ನಾಲ್ಕು ಜನ ಪ್ರಮುಖವಾಗಿ ಬರ್ತಾರ ಒಬ್ರು ಕೋಶಲಾದೇವಿ ಅಥವಾ ಕೋಸಲಾದೇವಿ ಯಾರ್ರಾಗ ಒಂದ್ಸ ಬರ್ಕೊಳ್ರಿ ಕೋಶಲ ದೇವಿ ಮುಂದ ಮಹಾ ಅಂತಾನು ಬಳಸ್ತಾರೆ ಕೆಲವೊಟ್ಟು ಪುಸ್ತಕದಲ್ಲಿ ನೋಡೀನಿ ಈಕೆಯ ಸಹೋದರ ಯಾರಂತ ಬೇಕು ಪ್ರಸನ್ನ ಜೀತ ಅಥವಾ ಪ್ರಸೇನ ಜೇತ ಅಂತ ಕರೀತಾರೆ ಸೊ ನಂತರದಲ್ಲಿ ಚಲ್ಲಣನ ಮಗಳು ಚಲ್ಲಣ ಅಂತ ಬರ್ತಾಳೆ ಈಕೆ ಚೇತಕನ ಮಗಳು ಯಾರ ಮಗಳು ಚೇತಕನ ಮಗಳು ಯಾವ ರಾಜ್ಯ ಅಂತಂದ್ರೆ ವೈಶಾಲಿ ಯಾವ ರಾಜ್ಯ ರೀ ವೈಶಾಲಿ ಸೊ ಮತ್ತೊಬ್ಬಳು ಹೇಳಿದೆ ಖೇಮ ದೊಡ್ಡ ಖೇಮ ಅಂತ ಬರ್ತಾಳೆ ಸೊ ನಂತರದಲ್ಲಿ ಈಕಿ ಮಾದ್ರ ರಾಜ್ಯ ಯಾವ ರಾಜ್ಯ ಮಾದ್ರ ರಾಜ್ಯ ಮೂದ್ರಕನ ಮಗಳು ಯಾರ ಮಗಳು ಮೂದ್ರಕನ ಮಗಳು ಸೊ ಲಾಸ್ಟ್ ಒಂದು ಹೇಳಿದೆ ವಾಸವಿ ಅಥವಾ ಅಥವಾ ವೈ ದೇಹಿ ಅಂತ ಹೇಳಿದೆ ಸೊ ಒನ್ಸ್ ಅಗೇನ್ ಕೋಸಲಾದೇವಿ ಆದ ತಕ್ಷಣಕ್ಕೆ ಬಳುವಳಿಯಾಗಿ ಬಂದದ್ದು ಯಾವ ಪ್ರದೇಶ ಕಾಶಿ ಪ್ರಾಂತ್ಯ ಯಾವ ಪ್ರಾಂತ್ಯ ಕಾಶಿ ಪ್ರಾಂತ್ಯ ಸೊ ನಂತರದಲ್ಲಿ ಮದುವೆ ಆದ ತಕ್ಷಣಕ್ಕೆ ಬಂದಿದ್ದು ಯಾವುದು ಅಂತಂದರೆ ನೇಪಾಳದವರೆಗೂ ಎಲ್ಲಿಯವರೆಗೂ ಎಲ್ಲಿಯವರೆಗೂ ಗಡಿ ವಿಸ್ತಾರ ನೇಪಾಳದವರೆಗೂ ಸೊ ಹಾಗೆ ಈ ಖೇಮ ಯಾಕೆ ಇಂಪಾರ್ಟೆಂಟು ಅಂತಂದರೆ ಬಿಂಬಸಾರಣನ್ನ ಯಾವ ಧರ್ಮಕ್ಕೆ ತಗೊಂಡು ಹೋಗಿದ್ದಿ ಬೌದ್ಧ ಧರ್ಮಕ್ಕೆ ಮತಾಂತರಿಸಿದಳು ಅದಕ್ಕೆ ಇಂಪಾರ್ಟೆಂಟ್ ವೈದೇಹಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಸೊ ಅಜಾತ ಶತ್ರು ಅಥವಾ ಕುಣಿಕ ತಂದೆ ಬಿಂಬಸಾರಣನ್ನ ಬಂಧನದಲ್ಲಿ ಇಟ್ಟಾಗ ಸೊ ಆತನನ್ನು ನೋಡಿಕೊಂಡವಳು ಯಾರೆಂದರೆ ವೈದೇಹಿ ಸೊ ಹಾಗೆ ಇನ್ನೊಂದೆರಡು ಪಾಯಿಂಟ್ ಹೇಳಿದ್ದೆ ಒಂದು ಅವಂತಿರಾಜ ಅವ ಪ್ರದ್ಯೋದಕ ಯಾರೆ ಪ್ರದ್ಯೋದಕ ಇವಂಗಿದ್ದ ರೋಗ ಪಾಂಡು ರೋಗ ಯಾವ ರೋಗ ಯಾವ ರೋಗ ಪಾಂಡು ರೋಗ ಇದನ್ನು ವಾಸಿ ಮಾಡಕ್ಕೆ ಕಳಿಸಿದ್ದ ಯಾರನ್ನು ಅಂದ್ರೆ ಜೀವಕನನ್ನ ಯಾರನ್ರಿ ಜೀವಕನನ್ನು ಕಳಿಸಿದ್ದ ಸೊ ಅಲ್ಲಿ ಆಗಿದ್ದು ಏನು ಅಂದರೆ ಸ್ನೇಹ ಬಾಂಧವ್ಯ ಸ್ನೇಹ ಬಾಂಧವ್ಯ ಓಕೆ ಸೊ ಇನ್ನೊಂದು ಹೇಳಿದ್ದೆ ಅಂಗದ ಅಲ್ಲಿಯ ರಾಜ ಬೃಹದ್ರತ ಸೊ ಆತನ ಮೇಲೆ ದಾಳಿ ಮಾಡಿ ಗೆದ್ದಂಥದ್ದು ಚಂಪಾ ಪ್ರಾಂತ್ಯ ಅಥವಾ ಚಂಪಾ ಪ್ರದೇಶ ನೇಮಕ ಮಾಡಿದ್ದು ಕುಣಿಕನನ್ನ ಅಂದರೆ ಅಜಾತ ಶತ್ರುವಿನನ್ನ ಸೊ ನಂತರದಲ್ಲಿ ತಂದೆಯನ್ನು ಬಂಧನದಲ್ಲಿಟ್ಟು ದೇವದತ್ತನ ಮಾತಿನಂತೆ ತಂದೆಯನ್ನು ಕೊಂದು ಅಜಾತ ಶತ್ರು ಆಡಳಿತಕ್ಕೆ ಬಂದಿದ್ದ ಅಂತ ಹೇಳಿದ್ದೆ ಹೌದು ಎಸ್ ಇವೆಲ್ಲವನ್ನು ಬರ್ಕೊಂಡ್ರಿ ಅಂತ ಹೇಳ್ತೀನಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇವತ್ತಿನ ಈ ತರಗತಿಯಲ್ಲಿ ಸೊ ನಿನ್ನೆ ದಿನ ಸಾಕಷ್ಟು ಪಾಯಿಂಟ್ಗಳನ್ನು ನಾನು ಹೇಳಿದಾಗ ಅವೆಲ್ಲವನ್ನು ಕ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಸುಮಾರು ಸಾವಿರಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಗಳು ನಾನು ಹೇಳಿದಂಗೆ ಟಾಸ್ಕ್ ಸ್ವೀಕಾರ ಮಾಡಿ ನನಗೆ ವಾಟ್ಸಪ್ಪಿನ ಮೂಲಕ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ಯಾರ ಸೊ ಅದಕ್ಕೆ ಮತ್ತೊಂದು ಸಾರಿ ಹೇಳಿ ಇವತ್ತಿನ ಅಂಶಗಳು ಕೂಡ ಭಾಳ ಮಹತ್ವದಿದ್ದು ಸೊ ಅವೆಲ್ಲವನ್ನು ಕೂಡ ನೀವು ಪಾಯಿಂಟ್ ಮಾಡ್ಕೊಂಡ್ರಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಅದರಲ್ಲಿ ಈ ಎರಡೂ ಹೈಲೈಟ್ ಮಾಡ್ಕೊಳ್ಳ್ರಿ ಸೊ ಒನ್ಸ್ ಸಾಗಿ ಏನು ಹೇಳ್ತೀನಿ ಮಹಾಶೀಲಕಂಠ ಅನ್ನೋದೊಂದು ಕಲ್ಲ ಯಂತ್ರ ಆಗಿತ್ತು ಸೊ ಅದಕ್ಕೆ ಕವಣಿ ಅಂತ ಕರೀತಾರೆ ಅದನ್ನು ನಾನು ಮಾಡಲು ತೋರಿಸಿದೆ ರಥ ಮುಸಲ ಅಂತ ಕರೀತಾರೆ ಕೆಲವಷ್ಟು ಕಡೆ ಕಣ್ಣು ಬಳಸಿರ್ತಾರೆ ಇಲ್ಲಿ ರಥ ಮುಸೂಲಕ್ಕ ಅಂತೇಳಿ ಅಲ್ಲ ಅದು ರಥ ಮುಸಲ ಅಂತ ಅಷ್ಟೇ ಇರ್ತದೆ ಸೊ ಅದಕ್ಕೆ ಇಲ್ಲಿ ಹಂಗಂತಂದ್ರೆ ಅದು ರಥದ ಗಾಳಿ ಇರ್ತದೆ ಅದಕ್ಕೆ ಲೋಹದ ಒಂದು ಕವಚವನ್ನು ಹಾಕಿರ್ತಾರೆ ಅದು ಮುಳ್ಳನ್ನು ಹೊಂದಿರ್ತದೆ ಏನನ್ನು ಹೊಂದಿರ್ತದೆ ರೀ ಮುಳ್ಳಿನ ಚಕ್ರ ಅಂತ ಹೇಳ್ತಾರೆ ಸೊ ಅದರ ಮೂಲಕ ಯುದ್ಧಗಳನ್ನು ಮಾಡಿ ಸುಮಾರು ಎಷ್ಟು ವರ್ಷಗಳ ಕಾಲ ರೀ ಹದಿನಾರು ವರ್ಷಗಳ ಹದಿನಾರು ವರ್ಷ ಕಾಲ ಎಷ್ಟು ಶಾಖೆಗಳು ಮೂವತ್ತಾರು ಶಾಖೆಗಳು ಅಥವಾ ಮೂವತ್ತಾರು ರಾಜ್ಯಗಳು ಸೇರಿ ಒಕ್ಕೂಟ ಆಗಿತ್ತು ಸೊ ಅವುಗಳ ವಿರುದ್ಧ ಹೋರಾಡಿದ್ದ ಸೊ ಇನ್ನೊಂದು ರೀಸನ್ನು ಪ್ರಸನ್ನ ಜೇತನೊಂದಿಗೆ ಯಾರೊಂದಿಗೆ ಯಾರೊಂದಿಗೆ ಪ್ರಸನ್ ಜೇತ ಅಥವಾ ಪ್ರಸನ್ನ ಜೀತನೊಂದಿಗೆ ಹೋರಾಡಿ ಆತನನ್ನು ಸೋಲಿಸಿದ್ದ ಸೋಲಿಸಿ ಆ ಹೆಣ್ಮಗಳು ಮಗಳು ವಿಜ್ಜಳ ಅಂತ ಇವನ ಮಗಳಾಗಿದ್ಲು ಅವ ಅವನ ಅದಕ್ಕೆ ಆಕೆಯನ್ನು ಮದುವೆ ಮದುವೆಯಾಗಿದ್ದ ಈ ಪ್ರಸನ್ನಜೀತ ಯುದ್ಧ ಮಾಡಲಿಕ್ಕೆ ಕಾರಣ ಏನಂದರೆ ಕೋಸಲಾದೇವಿ ಸತ್ತು ಹೋಗಿರೋ ಕಾರಣ ಸೊ ಎಸ್ ಒನ್ಸ್ ಅಗೇನ್ ಇನ್ನು ಈ ಉದಯನ್ ಮಾಡಿರ್ತಕ್ಕಂತಹ ಕಾರ್ಯ ಏನು ಅಂದರೆ ಪಾಟಲಿಪುತ್ರ ನಗರವನ್ನು ನಿರ್ಮಾಣ ಮಾಡಿದ್ದು ಅದಕ್ಕಿಂತ ಮುಂಚೆ ಅದು ಪಾಟಲಿ ಗ್ರಾಮವಾಗಿತ್ತು ಅದನ್ನು ಅಜ್ ಅಜಾತ ಶತ್ರು ನಿರ್ಮಾಣ ಮಾಡಿದ್ದ ಸೊ ಅಜಾತ ಶತ್ರುವಿನ ಉತ್ತರಾಧಿಕಾರಿ ಯಾರು ಅಂತ ಪ್ರಶ್ನೆ ಕೇಳಿದ್ರು ಅಂತಂದರೆ ಉದಯನ್ ಅಂತ ಇರ್ತದೆ ಸರಿ ಉತ್ತರ ಓಕೆ ನೆಕ್ಸ್ಟ್ ಸೊ ಇಲ್ಲಿ ನೋಡ್ರಿ ಆ ಸಂತತಿಗಳ ಅಂತ ಹೇಳ್ತಿದ್ನಲ್ಲ ಅಲ್ಲಿ ನಾಗ ಸಂತತಿ ಕೂಡ ಹೈಲೈಟ್ ಮಾಡಿದ್ದೆ ಒಂದು ಸ್ಥಾಪಕ ಶಿಶುನಾಗ ಸೊ ಇಂಪಾರ್ಟೆಂಟ್ ಆಗ್ತಾನೆ ಯಾಕಂದ್ರ ಬೌದ್ಧ ಧರ್ಮದ ಎರಡನೇ ಸಮ್ಮೇಳನದ ಅರಸನಾಗಿದ್ದ ಎಸ್ ಒನ್ಸ್ ಅಗೇನ್ ಇಲ್ಲಿ ಈ ನಂದ ಸಾಮ್ರಾಜ್ಯದ ಒಂಬತ್ತು ಜನರನ್ನ ನಾನು ಇಲ್ಲಿ ಬರ್ದಿದ್ದೀನಿ ಸೊ ಒನ್ಸ್ ಅಗೇನ್ ಮಹಾಪದ್ಮನಂದ ಪಾಂಡುಗಾಕ ಪಾಂಡುಕ ಭೂತಪಾಲ ರಾಷ್ಟ್ರಪಾಲ ಗೋವಿಶಂಕ ದಶಸಿದ್ಧಿಕ ಕೈವಾತು ಕೊನೆಯದಾಗಿ ದನನಂದ ಸೊ ಧನನಂದನ ಒಂದು ಆ ವೈಭವಿ ವಿಲಾಸದ ಜೀವನದಿಂದಾಗಿ ಆತನ ಒಂದು ಅಂತ್ಯದೊಂದಿಗೆ ಸ್ಥಾಪನೆಯಾಗಿದ್ದೆ ಯಾವುದು ಅಂದರೆ ಯಾವ ಸಾಮ್ರಾಜ್ಯ ಎಸ್ ಮೌರ್ಯರು ಅಥವಾ ಮೌರ್ಯ ಸಾಮ್ರಾಜ್ಯ ಇಲ್ಲೇ ಪ್ರತಿ ಪ್ರತಿ ಪದ ಪ್ರತಿ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ ಚಂದ್ರಗುಪ್ತ ಮೌರ್ಯನಿಂದ ಪ್ರಾರಂಭಗೊಂಡು ಸೊ ಎಲ್ಲಿಯವರೆಗೂ ಓದ್ತಂದ್ರೆ ಕುಣಾಲ ಅಂತ ಬರ್ತಾನೆ ಸೊ ಕುಲಾ ಕುಣಾಲನವರೆಗೂ ಈ ಮೌರ್ಯ ಸಾಮ್ರಾಜ್ಯದ ಪ್ರತಿ ಅಂಶವು ಕೂಡ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಶಾಸನಗಳು ಬರ್ತವೆ ಶಾಸನಗಳನ್ನು ಯಾರು ಓದಿದ್ರು ಅಂತ ಬರ್ತದೆ ಮೊದಲಿಗೆ ಓದಿದವರು ಯಾರು ನಂತರದಲ್ಲಿ ಓದಿದವರು ಯಾರು ಯಾವ ಶಾಸನದಲ್ಲಿ ಅಶೋಕನನ್ನ ದೇವಣ ಪ್ರಿಯದರ್ಶಿ ಅಂತ ಕರೆದಿದ್ದಾರೆ ಸೊ ಎಲ್ಲ ಸಾಕಷ್ಟು ಅಂಶಗಳು ಬರ್ತವೆ ಸೊ ಅವುಗಳನ್ನು ನಂತರದಲ್ಲಿ ನೋಡೋಣ ಸೊ ಹಾಗೆ ಈ ಪರ್ಷಿಯನ್ನರ ಬಗ್ಗೆ ಹೇಳಿದ್ದೆ ಅದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ ಕೆ ಎಸ್ ಪರ್ಪಸ್ ಇಂಪಾರ್ಟೆಂಟ್ ಆಗ್ತದೆ ಸೊ ಅದರಲ್ಲಿ ಆ ಒಂದು ಮೂರು ಜನರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ ಒಂದನೇ ಸೈರಸ್ಸನ ಸಾಮ್ರಾಜ್ಯದ ಹೆಸರೇನು ಅಂತಂದರೆ ಅಖೇಮಿಯನ್ ಸಾಮ್ರಾಜ್ಯ ಅವನು ಭಾರತದ ಮೇಲೆ ದಾಳಿ ಕೈಗೊಂಡು ಎಷ್ಟು ಸ್ಥಳಗಳನ್ನು ಗೆದ್ದಿದ್ದ ಮೂರು ಸ್ಥಳಗಳನ್ನು ಗೆದ್ದಿದ್ದ ಆ ಮೂರು ಸ್ಥಳಗಳ ಕೋಡ್ ಹೊರಡಿದೆ ಸೊ ಹಾಗೆ ಆತನ ಮಗನಾಗಿರ್ತಕ್ಕಂಥ ಡಿ ಎಸ್ ದಾಳಿ ಮಾಡಿದ್ದ ಎಸ್ ಪಿಗಳನ್ನು ಗೆದ್ದ ಹೇಳಿದೆ ಅದರಲ್ಲಿ ಎಸ್ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಡಿ ರಿ ಎಸ್ಸನ್ನ ಒಟ್ಟು ಇಪ್ಪತ್ತೆರಡು ಸತ್ರಪ್ಪಗಳಲ್ಲಿ ಇಪ್ಪತ್ತನೇ ಸತ್ತರಪ್ಪ ಸಿಂಧಾಗಿತ್ತು ಅದಕ್ಕೆ ರೀಸನ್ ಕೂಡ ಇದೆ ಒಂದು ಸಿಂಧ್ ಪ್ರಾಂತ್ಯದ ಏನಾಗ್ತಿತ್ತು ಒಂದು ವರ್ಷಕ್ಕೆ ಒಂದು ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನದ ಹುಡಿ ರಫ್ತಾಗ್ತಿತ್ತು ಕಪ್ಪ ಕಾಣಿಕೆಯಾಗಿ ಅದಕ್ಕೆ ತಾನು ಇಪ್ಪತ್ತನೇ ಪ್ರಾಂತ್ಯವನ್ನಾಗಿ ಅಥವಾ ಸತ್ರರ್ಪುನ್ನಾಗಿ ಮಾಡಿಕೊಂಡಿದ್ದ ಅಂತ ತಿಳಿಸಿದ ಬರಹಗಾರ ಜೇನ ಉಪ್ಪೆನ್ ಅಂತೇಳಿ ತಿಳಿಸಿದಂತಹ ಶಾಸನಗಳು ಬೆಹಿಸ್ತಾದ ಶಾಸನಗಳು ಅಂತ ಹೇಳ್ತಾರೆ ಬೆಹಿಸ್ತಾದ ಶಾಸನಗಳು ಯಾವ್ಯಾವು ಪರ್ಸೆ ಪೊಲೀಸ್ ಮತ್ತೊಂದು ನಕ್ಷ್ ಐ ರುಸ್ತುಮ್ ಅಂತಕ್ಕಂತಹ ಶಾಸನಗಳು ಸೊ ಒಟ್ಟು ಇವತ್ತಿನ ಎಲ್ಲ ವಿಷಯಗಳೊಂದಿಗೆ ನೀವೆಲ್ಲ ಬರ್ಕೊಂಡ್ರಿ ಅಂತ ಅಂದ್ಕೊಳ್ತೇನೆ ಇವತ್ತು ಸರಿ ಸುಮಾರು ಏನಿಲ್ಲ ಅಂದರೂ ಒಂದು ಹತ್ತು ಪ್ರಶ್ನೆಗಳನ್ನು ತೆಗಿಬೋದು ವಿದ್ಯಾರ್ಥಿಗಳೇ ನೀವು ಅಷ್ಟು ಡೆಪ್ತಾಗಿದೆ ಇವತ್ತಿನ ವಿಷಯ ಸೊ ಎಸ್ ಪರ್ಪಸ್ ಯಾರು ನೀವು ರೆಡಿಯಾಗ್ಲಿಕ್ಕತ್ತಿದ್ದೀರಿ ಎಫ್ ಡಿ ಯಾರು ನೀವು ರೆಡಿ ಆಗಲಿಕ್ಕತ್ತಿದ್ದೀರಿ ಪಿ ಡಿ ಒಕ್ಕಾಗಲಿ ಅಥವಾ ದೊಡ್ಡ ದೊಡ್ಡ ಪರೀಕ್ಷೆಗಳು ರೆಡಿ ಆಗಲಿಕ್ಕತ್ತೈದಿದ್ದರೆ ಪಿ ಎಸ್ ಐ ರೆಡಿ ಆಗಲಿಕ್ಕಿದ್ದರೆ ಅವರಿಗೆಲ್ಲರಿಗೂ ಇವತ್ತಿನ ಈ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನೀವು ಕೂಡ ರೆಡಿಯಾಗಿರಿ ನಿಮ್ಮ ಜೊತೆಗಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನ ರೆಡಿಗೊಳಿಸ್ರಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಸ್ ಎಲ್ ಎಫ್ ಫೌಂಡೇಶನ್ನಿಂದ ಸೊ ನಾನು ನಿಮ್ಮವ ಮಹಾಂತೇಶ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ನಾಳೆ ನಿಮ್ಮೊಂದಿಗೆ